श्री कृष्णा श्री कृष्णा श्री कृष्णा। पदवाक्य प्रमाणतः व्याख्याता सर्ववेदान्ताः तानित्यं प्रणतोऽस्म्यहं चिन्मयं व्यापियत् सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। समस्तजनकल्याणे निरतं करुणामयं नमामि चिन्मयं देवं सद्गुरुं ब्रह्मविद्वरं ध्यानमूलं गुरोर्मूर्तिः पूजामूलं गुरोः पदं मंत्रमूलं गुरोर्वाक्यं मोक्षमूलं गुरोः कृपा मोक्षमूलं गुरोः कृपा। मैत्रेय उपनिषत्तिन विचारवन्न मार्ता इदीनि ಈಗಾಗಲೇ ನಾವು 14ನೇ ಶ್ಲೋಕವನ್ನು ವಿಚಾರ ಮಾಡ್ತಾ ಇದ್ದೀವಿ. 14ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ಮೃತಾ ಮೋಹಮಯಿ ಮಾತಾ ಜಾತೋ ಬೋಧಮಯ ಸುತಃ ಸೂತಕ ದ್ವಯ ಸಂಪ್ರಾಪ್ತೌ ಕಥಂ ಸಂಧ್ಯಾಮುಪಾಸ್ಮಹೇ. ಶಿವ ಮೈತ್ರೇಯ ಋಷಿಗೆ ಇಲ್ಲಿ ಬಹಳ ಶ್ರೇಷ್ಠವಾದ ಆತ್ಮಜ್ಞಾನವನ್ನ ಉಪದೇಶ ಮಾಡ್ತಾ ಇದ್ದಾನೆ. ಮೃತ ಮೋಹಮಯಿ ಮಾತ, ಮೋಹರೂಪಿಯಾದಂತಹ ತಾಯಿ ಸತ್ತೋಗಿದ್ದಾಳೆ. ಜಾತಃ ಬೋಧಮಯ ಸುತಃ, ಜ್ಞಾನರೂಪನಾದಂತಹ ಮಗ ಹುಟ್ಟಿದ್ದಾನೆ. ಸೂತಕದ್ವಯ ಸಂಪ್ರಾಪ್ತವು, ನನಗೆ ಎರಡು ರೀತಿಯ ಸೂತಕಗಳು ಅನ್ನುವಂಥದ್ದು ಪ್ರಾಪ್ತವಾಗಿದೆ. ಹೀಗಿರಬೇಕಾದ್ರೆ ಕಥಂ ಸಂಧ್ಯಾ ಉಪಾಸ್ಮಹೆ, ಹೇಗೆ ತಾನೇ ನಾನು ಕರ್ಮಗಳನ್ನು ಮಾಡಲಿ, ಸಂಧ್ಯಾ ವಂದನಾದಿ ಕರ್ಮಗಳನ್ನು ಮಾಡಲಿ. ಇದು ಇಲ್ಲಿ ಆತ್ಮಜ್ಞಾನಿ ತನ್ನ ಅನುಭವವನ್ನು ಹೇಳ್ತಾ ಇದ್ದಾನೆ. ನಾವು ವಿಚಾರ ಮಾಡ್ತಾ ಇದ್ವಿ, ಯೋಚನೆ ಮಾಡಬೇಕಾಗಿರುವ ಅಂಶ ಅಂದರೆ ಇಲ್ಲಿ ಒಂದು ಮೃತ ಮಾತ, ಜಾತಃ ಸುತಃ, ತಾಯಿ ಸತ್ತೋಗಿದ್ದಾಳೆ, ಮಗ ಹುಟ್ಟಿದ್ದಾಳೆ. ಇದು ಎರಡು ಏತಕ್ಕೆ ತೆಗೆದುಕೊಂಡಿದ್ದು, ಎರಡು ತೆಗೆದುಕೊಂಡಿದ್ದೇನಕ್ಕೆ ಅಂದ್ರೆ ಸೂತಕ ದ್ವಯ ಬಂದಿದೆ, ಇವೆರಡರಿಂದ ಸೂತಕ ಬರ್ತದೆ ಅಂತ. ಆದ್ರೆ ಇಲ್ಲಿ ತಾಯಿ ಎಂಥ ತಾಯಿ, ತಾಯಿ ಅನ್ನುವುದಕ್ಕಿಂತ ಹೆಚ್ಚಾಗಿ ಮೋಹ. ಮೋಹ ಅನ್ನುವಂತಹದ್ದು ಸತ್ತೋಗಿದೆ, ಜ್ಞಾನ ಅನ್ನುವಂತಹದ್ದು ಉದಿಸಿದೆ, ಹುಟ್ಟಿದೆ. ಇದು ಬಹಳ ಬಹಳ ಮುಖ್ಯವಾದ ಶಬ್ದ. ಇಲ್ಲಿ ತಾಯಿ ಮತ್ತೆ ಮಗ ಅನ್ನುವುದು ಮುಖ್ಯ ಅಲ್ಲ, ಇಲ್ಲಿ ಮುಖ್ಯ ಇರುವುದೇನಪ್ಪ ಅಂದ್ರೆ ಮೋಹ ಸತ್ತೋಯ್ತು, ಜ್ಞಾನ ಹುಟ್ಟಿತು. ಇವಾಗ ಮೋಹ ಸತ್ತೋಯ್ತು ಅಂದ್ರೆ ಏನು, ಇದನ್ನು ನಾವು ವಿಚಾರ ಮಾಡ್ತಾನೇ ಇರಬೇಕು. ಯಾಕೆ ಅಂದ್ರೆ ಈ ಮೋಹ ಏನಿದೆ, ಈ ಮೋಹ ಅಷ್ಟು ಬೇಗ ಸಾಯಲ್ಲ. ಮೋಹ ಸಾಯಬೇಕು ಅಂದ್ರೆ ಜ್ಞಾನ ಉದಿಸಲೇಬೇಕು. ಇದು ಬಹಳ ಸೊಗಸಾಗಿರುವಂತಹದ್ದು. ಇಂಗ್ಲಿಷಲ್ಲಿ ನಾವೆಲ್ಲ ಒಂದು ಮಾತು ಹೇಳ್ತೀವಿ, ಅಥವಾ ಕನ್ನಡದಲ್ಲೂ ಅದನ್ನೇ ಉಪಯೋಗಿಸ್ತೀವಿ, ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಆಕ್ಚುಲಿ ಇದು ಅಲ್ಲಿ ಆ ಉದಾಹರಣೆಗೆ ಸೂಟ್ ಆಗಲ್ಲ. ಯಾಕೆ ಸೂಟ್ ಆಗಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು ಅಂದಾಗ ನಾಣ್ಯಕ್ಕೆ ಎರಡು ಮುಖ ಇದೆ. ಮೋಹ ಅನ್ನುವುದು ಒಂದು ಮುಖ ಆದರೆ ಜ್ಞಾನ ಅನ್ನುವಂಥದ್ದು ಇನ್ನೊಂದು ಮುಖ. ಇಲ್ಲಿ ಈ ಉದಾಹರಣೆ ಸೂಟ್ ಆಗಲ್ಲ. ಇಲ್ಲಿ ಸೂಟ್ ಆಗುವುದು ಯಾವುದು, ಇಲ್ಲಿ ಸೂಟ್ ಆಗುವುದು ಯಾವುದು ಅಂದರೆ ಸೂರ್ಯೋದಯವಾದಾಗ ಕತ್ತಲು ನಾಶವಾದಂತೆ. ಇಲ್ಲಿ ಪರ್ಫೆಕ್ಟ್ ಉದಾಹರಣೆ. ನಮ್ಮ ಅನುಭವಕ್ಕೆ ಕತ್ತಲು ಅಂತ ಬರ್ತದೆ, ಆದರೆ ಕತ್ತಲಿಗೆ ಅಸ್ತಿತ್ವವಿಲ್ಲ. ಸೂರ್ಯ ಉದಯವಾದಾಗ ಕತ್ತಲು ಎಲ್ಲೋ ಹೋಗಲ್ಲ, ಕತ್ತಲು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಅದೇ ರೀತಿನೇ ಜ್ಞಾನ ಅನ್ನುವಂಥದ್ದು ನನ್ನಲ್ಲಿ ಉದಯವಾಯಿತು ಅಂದರೆ
ಮೋಹ ಅನ್ನುವಂಥದ್ದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಹಲವಾರು ಬಾರಿ ನಾನು ಹೇಳಿದ್ದೀನಿ, ಏನು ಉದಾಹರಣೆ ಅಂದರೆ, ರಾವಣ ಸೀತೆಯನ್ನು ಅಪಹರಿಸಿದ್ದಾನೆ. ಸೀತೆಯನ್ನು ಅಪಹರಿಸಿ ಆದಮೇಲೆ ಹಲವಾರು ಜನ ರಾಕ್ಷಸರೆಲ್ಲರೂ ಸಹ ಸತ್ತೋದ್ರು. ಆ ಕುಂಭಕರ್ಣನನ್ನು ಎಬ್ಬಿಸ್ತಾರೆ. ಕುಂಭಕರ್ಣನನ್ನು ಎಬ್ಬಿಸಿದ ಮೇಲೆ ಕುಂಭಕರ್ಣ ಕೇಳ್ತಾನೆ ರಾವಣಾಸುರನನ್ನ, ಏತಕ್ಕೆ ನನ್ನನ್ನು ಎಬ್ಬಿಸಿದೆ? ಅವ ಹೇಳ್ತಾನೆ, ಯುದ್ಧ ಮಾಡಬೇಕು. ಯಾರ ಜೊತೆನಲ್ಲಿ? ರಾಮನ ಜೊತೆನಲ್ಲಿ. ಏತಕ್ಕೆ? ಅವನು ಲಂಕೆಯ ಮೇಲೆ ಇವಾಗ ಆಕ್ರಮಣವನ್ನು ಮಾಡಿದ್ದಾನೆ. ಅವ ಯಾಕೆ ಆಕ್ರಮಣ ಮಾಡಿದ? ಅವನ ಹೆಂಡತಿಯನ್ನು ನಾನು ಅಪಹರಿಸಿದ್ದೇನೆ. ಓಕೆ, ಆ ರಾವಣ ರಾಮನ ಹೆಂಡತಿ ನಿನ್ನ ಮೇಲೆ ಪ್ರೀತಿಯನ್ನು ಹೊಂದಿದ್ದಾಳ? ಇಲ್ಲ. ಯಾಕೆ? ಅವಳು ರಾಮ ಬರ್ತಾನೆ ಅಂತಾರೆ ಕಾಯ್ತಾ ಇದ್ದಾಳೆ, ಅವಳು ನನ್ನನ್ನು ಒಪ್ಪಿಲ್ಲ. ಏನೆಲ್ಲ ಪ್ರಯತ್ನ ಪಟ್ಟೆ ಅವನು ಹೇಳ್ತಾನೆ, ಎಲ್ಲಾ ರೀತಿ ಪ್ರಯತ್ನ ಪಟ್ಟೆ. ಕೊನೆಯಲ್ಲಿ ಕುಂಭಕರ್ಣ ಒಂದು ಪ್ರಶ್ನೆ ಕೇಳ್ತಾನೆ, ನೀನು ನಿನ್ನ ರಾಮನಾಗಿ ಪರಿವರ್ತಿಸಿಕೊಂಡು ಸೀತೆ ಮುಂದೆ ಹೋದ? ಇವಾಗ ರಾವಣ ಅನ್ನುವಂಥವನು ಸನ್ಯಾಸಿಯ ವೇಷದಲ್ಲಿ ಸೀತೆಯನ್ನು ಅಪಹರಿಸಿದ, ನಿನ್ನನ್ನು ನೀನು ರಾಮನನ್ನಾಗಿ ಮಾಡಿಕೊಂಡು ಸೀತೆ ಮುಂದೆ ಹೋದ ಅಂತ ನೀವು ಹೇಳ್ದ. ಅದನ್ನು ಪ್ರಯತ್ನ ಪಟ್ಟೆ, ಮತ್ತೇನಾಯ್ತು? ಯಾವಾಗ ನನ್ನಲ್ಲಿ ರಾಮನ ಅವತಾರ ಬರ್ತದೋ ಆಗ ನನ್ನಲ್ಲಿ ಮೋಹನೇ ಇಲ್ಲ. ಎಷ್ಟು ಸೊಗಸಾಗಿದೆ ನೋಡಿ. ಎಲ್ಲಿ ಬೋಧ ಇದೆಯೋ ಅಲ್ಲಿ ಮೋಹ ಇಲ್ಲ. ಇದು ಒಂದೇ ನಾಣ್ಯದ ಎರಡು ಮುಖ ಅಲ್ಲ ಇದು ನೋಡಿ. ತುಂಬಾ ನಮ್ಮಲ್ಲಿ ಕಷ್ಟ ಆಗೋದೇನಂದ್ರೆ, ನಾವು ಉದಾಹರಣೆಗಳನ್ನು ಎಲ್ಲಿ ಉಪಯೋಗಿಸಬೇಕು ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಈ ಜಗತ್ತು ಅನ್ನುವಂತಹದ್ದು ಮಿಥ್ಯ ಅಂತ ಆಚಾರ್ಯ ಶಂಕರರು ಹೇಳ್ತಾರೆ. ಆಚಾರ್ಯ ಶಂಕರರು ಜಗತ್ತು ಮಿಥ್ಯ ಅಂತ ಹೇಳಬೇಕಾದ್ರೆ ಅವರು ಕೊಡುವ ಉದಾಹರಣೆ ಏನು? ಅವರು ಕೊಡುವ ಉದಾಹರಣೆ ಹಗ್ಗದಲ್ಲಿ ಹಾವನ್ನ ಕಂಡಂತೆ. ಇವಾಗ ಕತ್ತಲಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ನಾನು ಹಾವು ಅಂತ ಭಯಪಟ್ಟೆ. ಏನನ್ನ ನೋಡಿ? ಹಗ್ಗವನ್ನ ನೋಡಿ. ವಾಸ್ತವದಲ್ಲಿ ನಾನು ಭಯಪಟ್ಟದ್ದು ಸತ್ಯ, ಭಯಪಟ್ಟಿದ್ದು ಸತ್ಯ, ಆದರೆ ಹಾವಿದೆಯಾ ಅಲ್ಲಿ? ಇಲ್ಲ, ಹಾವಿಲ್ಲ. ಈ ಜಗತ್ತು ಏನಿದೆ, ಈ ಜಗತ್ತು ಅನ್ನುವಂಥದ್ದಕ್ಕೆ ಅಸ್ತಿತ್ವ ಇಲ್ಲ ಹಾವಿನಂತೆ. ಆದರೆ ಇದು ಇದಕ್ಕೆ ಅಸ್ತಿತ್ವ ಇದೆ ಅಂತ ತಪ್ಪು ತಿಳಿದುಬಿಟ್ಟಿದೆ. ಇವಾಗ ಯೋಚನೆ ಮಾಡಿ, ಈ ತಪ್ಪು ತಿಳಿಯುವುದಕ್ಕೆ ಹೆಸರು ಮೋಹ, ಅಜ್ಞಾನದಿಂದ ಬಂದಿರುವಂತಹದ್ದು. ಯಾವಾಗ ಜ್ಞಾನ ಉದಯವಾಗ್ತದೋ ಆವಾಗ ಈ ಮೋಹ ಇಲ್ಲವಾಗ್ತದೆ. ಇಲ್ಲವಾಗುವುದು ಅಂದ್ರೆ ಏನು? ದಾಸರು ಹೇಳಿದ್ರು, ಯಾರಿಗೆ ಯಾರುಂಟು? ಇಲ್ಲಿ ಯಾರಿಗೆ ಯಾರು ಇಲ್ಲ, ಯಾರು ಜೊತೆಯಲ್ಲಿರಲ್ಲ. ನಮ್ಮ ಜೊತೆಯಲ್ಲಿ ಇರುವುದು ಯಾರು? ನಾವೊಬ್ಬರೇ. ನೋಡಿ, ಮತ್ತೆ ಮತ್ತೆ ನಾನು ಹೇಳ್ತೀನಿ, ಎಲ್ಲ ಭೋಗಗಳು ಇದ್ದು ನನ್ನ ಮನಸ್ಸು ಸರಿಯಿಲ್ಲ ಅಂದರೆ ಆ ಭೋಗಗಳಿಗೆ ಅರ್ಥನೇ ಇಲ್ಲ. ಏನೂ ಇಲ್ಲದೆ ಆನಂದವಾಗಿದ್ರೆ ಯಾವುದರ ಅವಶ್ಯಕತೆಯೂ ಇಲ್ಲ. ಇವಾಗ ಯೋಚನೆ ಮಾಡಿ, ಇವಾಗ ಈ ಬೋಧ ಅನ್ನುವ ಅರಿವು ನನ್ನಲ್ಲಿ ಬಂದರೆ ಮೋಹಕ್ಕೆ ಅಸ್ತಿತ್ವ ಇಲ್ಲ. ಯಾವಾಗ ಅದು ಹಾವಲ್ಲ ಹಗ್ಗ ಅಂತ ನನಗೆ ಗೊತ್ತಾಗುತ್ತೋ ಅಲ್ಲಿ ಹಾವಿನ ಭಯ ಇಲ್ಲ. ಜಗತ್ತು ಅನ್ನುವಂಥದ್ದಕ್ಕೆ ಅಸ್ತಿತ್ವ ಇಲ್ಲ ಅಂತ ನನಗೆ ಗೊತ್ತಾಗುತ್ತೋ ಅವಾಗ ಎಲ್ಲೆಲ್ಲೂ ಕೂಡ ನನ್ನನ್ನು ನಾನೇ ಕಾಣ್ತೇನೆ. ಪ್ರತಿಯೊಬ್ಬ ಶತ್ರುವಿನಲ್ಲೂ ನನ್ನನ್ನು ನಾನೇ ಕಾಣ್ತೇನೆ. ಯೋಚನೆ ಮಾಡಿ, ಇವಾಗ ಇವಾಗ ಒಂದು ರಾಧಾಕೃಷ್ಣ ಅಂತ ಒಂದು ಸೀರಿಯಲ್ ಬರ್ತದೆ. ಅಲ್ಲಿ ರಾಧಾ ಮತ್ತೆ ಕೃಷ್ಣ ಇಬ್ಬರಲ್ಲ, ಸೀತಾ ಮತ್ತೆ ರಾಮ ಅನ್ನುವಂಥವ್ರು ಇಬ್ಬರಲ್ಲ. ಅದನ್ನು ಬರೆದಿರುವಂತಹ ಆ ರೈಟರ್ ಏನಿದನಲ್ಲ, ತುಂಬ ಖುಷಿಯಾಗುತ್ತೆ. ಇಬ್ಬರಲ್ವೇ ಅಲ್ಲ, ಅಲ್ಲಿ ಇಬ್ಬರು ಒಂದೇ. ಇವಾಗ ಇಬ್ಬರಲ್ಲ ಒಂದೇ ಅಂದಾಗ
ಯಾರು ಈ ಶರೀರ ನಾನು ಅಂತ ತಿಳಿದಿದ್ದಾನು ಅಲ್ಲಿ ಇವಾಗ ರಾಧ ರಾಧ ಅನ್ನುವಂಥವಳು ಈ ಶರೀರ ನಾನು ನಿನಗಿಂತ ಬೇರೆ ಅಂತ ತಿಳಿದಿರೋದ್ರಿಂದ ಇನ್ನೊಬ್ಬರು ಕಂಡ್ರೆ ಅವಳಿಗೆ ಅಸೂಯೆ, ಇನ್ನೊಬ್ಬರು ಕಂಡ್ರೆ ದ್ವೇಷ, ಇನ್ನೊಬ್ಬರು ಕಂಡ್ರೆ ಏನೇನೋ ಭಾವನೆಗಳು. ಯಾವಾಗ ಅವಳು ಬೆಳೀತಾ 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 ಬರ್ತಾಳೋ ಕೃಷ್ಣ ಇನ್ನೊಬ್ಬರ ಜೊತೆಯಲ್ಲಿದ್ದರೂ ಕೂಡ ಇವಳಿಗನಿಸ್ತದೆ ಕೃಷ್ಣ ನನ್ನ ಜೊತೆಯಲ್ಲೇ ಇದ್ದಾನೆ, ಕೃಷ್ಣ ನನ್ನ ಜೊತೆಯಲ್ಲೇ ಇದ್ದಾನೆ. ಯಾಕೆ? ಕೃಷ್ಣ ನಾನು ಬೇರೆಯಲ್ಲ, ಯಾರೋ ಸುಖವಾಗಿದ್ದಾರೆ ನಾನೇ ಸುಖವಾಗಿದ್ದೀನಿ, ಯಾರೋ ಸಂತೋಷವಾಗಿದ್ದಾರೆ ನಾನೇ ಸಂತೋಷವಾಗಿದ್ದೀನಿ. ಈ ಜ್ಞಾನ ಉದಯಿಸಿದಾಗ ಮೋಹ ಇಲ್ಲವಾಗಿ ಹೋಗ್ತದೆ. ಹೀಗಾಗಿ ಯಾವಾಗ ರಾವಣನಲ್ಲಿ ರಾಮ ಬಂದನೋ ಅಲ್ಲಿ ರಾವಣ ಸತ್ತೋಗ್ತಾನೆ. ಆವಾಗ ಅವನಿಗೆ ಸೀತೆ ಬೇಕು ಅಂತಾನೆ ಅನ್ಸಲ್ಲ, ಸೀತೆ ಯಾಕೆ ಬೇಕನ್ಸಲ್ಲ, ರಾವಣ ಇಲ್ಲ ಅಲ್ಲಿ. ಯಾವಾಗ ಜ್ಞಾನ ಉದಯಿಸ್ತೋ ಅಲ್ಲಿ ಮೋಹ ಇಲ್ಲ. ಇದು ನನಗೆ ಸ್ವಾಮೀಜಿ ನಾನು ದುಃಖಿಯಾಗಿದ್ದೀನಿ ಅಂದ್ರೆ ನಿನ್ನಲ್ಲಿ ಜ್ಞಾನ ಉದಯಿಸಿಲ್ಲ, ನಿನ್ನಲ್ಲಿ ಏನಿದೆ ಮೋಹ ಇದೆ. ಆ ಮೋಹಕ್ಕೆ ಕಾರಣ ಯಾರು ಬೇಕಾದ್ರೂ ಆಗ್ಬೋದು, ತಾಯಿ ಬೇಕಾದ್ರೂ ಆಗ್ಬೋದು, ಮಗ ಬೇಕಾದ್ರೂ ಆಗ್ಬೋದು, ಮಗಳು ಬೇಕಾದ್ರೂ ಆಗ್ಬೋದು, ಮೊಮ್ಮಗ ಬೇಕಾದ್ರೂ ಆಗ್ಬೋದು, ಮೊಮ್ಮಗಳು ಬೇಕಾದ್ರೂ ಆಗ್ಬೋದು, ಗಂಡ ಬೇಕಾದ್ರೂ ಆಗ್ಬೋದು, ನೆಂಟರಿಷ್ಟರು ಬೇಕಾದ್ರೂ ಆಗ್ಬೋದು, ಸ್ನೇಹಿತರಾಗ್ಬೋದು, ಈ ಶರೀರ ಬೇಕಾದ್ರೂ ಆಗ್ಬೋದು, ಇವೆಲ್ಲವೂ ಕೂಡ ಮೋಹಕ್ಕೆ ಕಾರಣ. ಸರಳ ಉದಾಹರಣೆ, ಯಾವುದೋ ಕಾರಣದಿಂದ ನನಗೆ ದುಃಖ ಆಯಿತು ಅಂದ್ರೆ ನಾನು ಮೋಹಕ್ಕೆ ಒಳಗಾಗಿದೆ. ಅದನ್ನು ಗುರುತಿಸುವ ಸಾಮರ್ಥ್ಯ ನನ್ನಲ್ಲಿ ಬಂತು, ಆಗ ಬೋಧಮಯ ಸುತಃ ಜಾತ. ಮಗ ಹುಟ್ಟದ ಅಂದ್ರೆ ತಾಯಿ ಸತ್ತಳು ಅಂತ ಲೆಕ್ಕ. ಏನ್ ಹೇಳ್ತಾ ಇರೋದು, ಮಗ ಹುಟ್ಟದ ಅಂದ್ರೆ ಏನು, ಜಾತಃ ಬೋಧಮಯ ಸುತಃ, ಜ್ಞಾನ ರೂಪದ ಮಗ ಹುಟ್ಟದ ಅಂದ್ರೆ ಮೋಹ ರೂಪದ ತಾಯಿ ಸತ್ತಳು ಅಂತ. ಹೀಗಾಗಿ ಮೋಹ ಸಾಯ್ಬೇಕು, ಜ್ಞಾನ ಉದಯವಾಗಬೇಕು. ಜ್ಞಾನ ಉದಯ ಆಯಿತು, ಮೋಹ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ನಿರಂತರವಾಗಿ ಯೋಚನೆ ಮಾಡ್ತಾ ಹೋಗಬೇಕು. ಅಜ್ಞಾನ ಇರುವುದರಿಂದಾನೇ ಜ್ಞಾನದ ಅಭಾವ. ಎಲ್ಲಿ ಜ್ಞಾನ ಉದಯಿಸ್ತದೋ ಅಲ್ಲಿ ಅಜ್ಞಾನಕ್ಕೆ ಅಸ್ತಿತ್ವನೇ ಇಲ್ಲ. ಅಜ್ಞಾನ ಯಾವಾಗ ಹೋಗ್ತದೆ, ಜ್ಞಾನ ಉದಯವಾದ. ಹೀಗಾಗಿ ನಾವೇನ್ ಮಾಡಬೇಕು, ಮೋಹವನ್ನ ಕಳೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಹೇಗೆ? ಕೇವಲ ಜ್ಞಾನದಿಂದ, ಕೇವಲ ಜ್ಞಾನದಿಂದ, ಬೇರೆ ಇನ್ಯಾವುದರಿಂದಾನೂ ಅಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಏನೋ ಮಾಡುವುದರಿಂದ, ಮಾಡುವುದರಿಂದ ನಕಿಂಚಿತ್ ಕರ್ಮ ಕೋಟಿ ಬಿಹಿ, ಕೋಟಿ ಕೋಟಿ ಕರ್ಮ ಮಾಡಿ ಅದು ನಮ್ಮನ್ನ ಬಂಧಿಸ್ತದೆ ಹೊರತು ನಮಗೆ ಮೋಕ್ಷದ ದಾರಿಯನ್ನ, ಆನಂದವನ್ನ, ಜ್ಞಾನವನ್ನ ತಂದುಕೊಡಲ್ಲ. ಯೋಚನೆ ಮಾಡಿ, ಇವಾಗ ನಮ್ಮ ಬದುಕನ್ನೇ ನಾವು ಗಮನಿಸ್ತಾ ಹೋಗಬೇಕು. ಯಾವಾಗ ನಮ್ಮ ಬದುಕು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೋ ಆಗ ನಮಗೆ ಇದೆಲ್ಲ ಅರ್ಥ ಆಗುತ್ತೆ. ಹೀಗಾಗಿ ಅಜ್ಞಾನವನ್ನ ನಾಶ ಮಾಡಿಕೊಳ್ಳೋದು. ನೋಡಿ, ಕಥಂ ಸಂಧ್ಯಾಂ ಉಪಾಸ್ಮಹೇ, ನಾನು ಯಾವ ರೀತಿ ಕರ್ಮ ಮಾಡಲಿ. ತೆಲುಗಿನಲ್ಲಿ ಬಹಳ ಸೊಗಸಾಗಿರುವಂತಹ ತತ್ವಗಳು ಅಂತಿದೆ, ತುಂಬ ಇರ್ಬೋದು. ನಮ್ಮ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ತತ್ವಗಳು ಅಂತ ಒಂದು ತುಂಬ ಹಿಂದೆ ಕ್ಯಾಸೆಟ್ ಮಾಡಿದರು. ನಾವೆಲ್ಲ ಸಣ್ಣ ವಯಸ್ಸಿಂದ ಅದನ್ನು ಕೇಳ್ತಾನೇ ಬಂದಿದ್ದೀವಿ. ಚಿಕ್ಕ ವಯಸ್ಸಿಂದ ನಮಗೆಲ್ಲ ಆ ತೆಲುಗು ಅನ್ನುವಂಥದ್ರಲ್ಲಿ ಹೆಚ್ಚು ಆಸಕ್ತಿ. ಕನ್ನಡದಲ್ಲೂ ಇದೆ ಅಂತ ಶಬ್ದಗಳು, ಅದೇ ಪದ್ಯಗಳು, ಬಟ್ ತೆಲುಗಿನಲ್ಲಿ ನಮಗೆ ಚಿಕ್ಕ ವಯಸ್ಸಿಂದ ಕೇಳಿ 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 ಅದು ತಲೆಯಲ್ಲಿ ಕೂತ್ಬಿಟ್ಟಿದೆ. ಏಮಿ ಸೇತುರ ಲಿಂಗ, ಏಮಿ ಸೇತುರ ಲಿಂಗ, ಏನು ಮಾಡಲಿ ಶಿವ, ನಾನು ಏನು ಮಾಡಲಿ ಅಥವಾ ಹೇಗೆ ಮಾಡಲಿ, ಏನು ಮಾಡಲಿ ಶಿವ ಶಿವ ಶಿವ. ಫಸ್ಟ್ ಕೇಳ್ತಾನೆ, ಫಸ್ಟ್ ಏನ್ ಹೇಳ್ತಾನೆ, ಗಂಗಾ ನದಿಗೆ ಹೋಗಿ ನೀರನ್ನ ತಂದು ನಿನಗೆ ಅಭಿಷೇಕ ಮಾಡಬೇಕು ಅಂತ ಅನ್ನಿಸ್ತು. ಗಂಗಾ ನದಿಗೆ ಹೋಗಿ ನೀರನ್ನ ತಂದು ನಿನಗೆ ಅಭಿಷೇಕ ಮಾಡಬೇಕು ಅಂತ ಅನ್ನಿಸ್ತು. ಗಂಗಾ ನದಿಗೆ ಹೋಗಿ ನೀರನ್ನ ತರಬೇಕು ಅಂದಾಗ ಆ ಗಂಗಾ ನದಿಯಲ್ಲಿದ್ದಂತಹ ಮೀನು ಮತ್ತೆ ಕಪ್ಪೆ
ಈ ನೀರೆಲ್ಲ ನಮ್ಮ ಎಂಜಲು ಅಂತ ಹೇಳ್ತು. ಈ ನೀರೆಲ್ಲ ನಮ್ಮ ಎಂಜಲು ಅಂತ ಹೇಳ್ತು. ಹೇಗೆ ನಾನು ಶುದ್ಧವಾದದ್ದನ್ನ ನಿನಗೆ ಅಭಿಷೇಕ ಮಾಡಲಿ ಅಂತ ಕೇಳ್ತಾನೆ. ಅಂದ್ರೆ ಏನು, ಶುದ್ಧವಾದದ್ರಲ್ಲಿ ನಿನಗೆ ಅಭಿಷೇಕವನ್ನು ನಾನು ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಈ ಜಗತ್ತಿನಲ್ಲಿ ಶುದ್ಧವಾದದ್ದು ಏನು ಪ್ರಶ್ನೆ ಕೇಳ್ತಾನೆ. ಅಂದ್ರೆ ನೋಡಿ, ಈ ಕರ್ಮ ಅನ್ನುವಂತಹದ್ದಕ್ಕೆ ಯಾವ ಅಸ್ತಿತ್ವನೂ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದು. ನಾನು ಗಂಗಾ ನದಿಯನ್ನ ತಂದು ಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂದ್ರೆ, ನನ್ನ ಮೊಬೈಲಲ್ಲಿ ನಾನು ಅದನ್ನ ಯಾವಾಗಲೂ ಇಟ್ಕೊಂಡೇ ಇರ್ತೀನಿ, ಆ ಹಾಡು ಅನ್ನುವಂತಹದ್ದು ನೋಡುವ ಸಿಕ್ಕತ್ತೆ, ನಾನು ನೋಡ್ತೀನಿ ಒಂದು ನಿಮಿಷ. ಚೆನ್ನಾಗಿದೆ. ಏಮಿ ಸೇತುರಾ ಲಿಂಗ, ಏಮಿ ಸೇತುರಾ ಲಿಂಗ, ಗಂಗಾ ಉದಕಮು ತೆಚ್ಚಿ ನೀಕು. ಗಂಗಾ ಉದಕ ಅಂದ್ರೆ ಗಂಗೆಯ ನೀರನ್ನ ತಂದು, ತೆಚ್ಚಿ ಅಂದ್ರೆ ತಂದು, ನೀಕು ಅಂದ್ರೆ ನಿನಗೆ, ಲಿಂಗಪೂ ಉಜಲು ಸೇದಮಂಟೆ, ನಿನಗೆ ಲಿಂಗ ಪೂಜೆಯನ್ನ ಮಾಡೋಣ ಅಂದ್ರೆ, ಗಂಗನುನ್ನ ಚಾಪ ಕಪ್ಪ, ಗಂಗೆಯಲ್ಲಿರುವಂತಹ ಚಾಪ ಅಂದ್ರೆ ಮೀನು, ಕಪ್ಪ ಅಂದ್ರೆ ಕಪ್ಪೆ, ಎಂಗಿಲಂಟುನ್ನಾದಿ ಲಿಂಗ, ಇದು ನಮ್ಮ ಎಂಜಲು ಅಂತ ಹೇಳ್ತಾ ಇದೆ, ಹೇಗೆ ನಾನು ನಿನಗೆ ಪೂಜೆಯನ್ನ ಮಾಡಲಿ. ಅದೇ ರೀತಿನೇ ಇನ್ನೊಂದು, ಹಸುಗಳನ್ನ ಕರೆದು ಹಾಲನ್ನ ಕರೆದು ಆ ಹಾಲಿನಿಂದ ನಿನಗೆ ಅರ್ಪಣೆ ಮಾಡುವ ಅಂತ, ನೈವೇದ್ಯ ಮಾಡುವ ಅಂತ ಅಂದುಕೊಂಡೆ. ಆದರೆ ಆ ಕರುವಿನ, ಹಸುವಿನ ಕರು ಹೇಳ್ತದೆ ಆ ಹಾಲು ನಮ್ಮ ಎಂಜಲು ಅಂತ ಹೇಳ್ತದೆ. ಇವಾಗ ಶುದ್ಧವಾದ ಯಾವುದರಿಂದ ನಾನು ನಿನಗೆ ಅಭಿಷೇಕ ಮಾಡ್ತೀನಿ? ಕಥಂ ಸಂಧ್ಯಾಂ ಉಪಾಸ್ಮಹೆ ನೋಡಿ. ನಂತರ ಅವ ಹೇಳ್ತಾನೆ, ತುಂಬೆ ಹೂವನ್ನು ತೆಗೆದುಕೊಂಡ್ಬಂದು, ನಮ್ಮಲ್ಲೆಲ್ಲ ಸಣ್ಣ ವಯಸ್ಸಿಂದ ನಾವು ಹೇಳ್ತಾ ಇದ್ವಿ ತುಂಬೆ ಹೂವು ಶಿವನಿಗೆ ತುಂಬ ಪ್ರೀತಿ ಅಂತ. ಆ ತುಂಬೆ ಹೂವನ್ನು ತೆಗೆದುಕೊಂಡು ಬಂದು ನಿನಗೆ ನಾನು ಅರ್ಚನೆ ಮಾಡುವ ಅಂದ್ಕೊಂಡ್ರೆ, ಆ ದುಂಬಿ ಅನ್ನುವಂಥದ್ದು ಹೇಳ್ತಾ ಇದೆ, ಆ ತುಂಬೆ ಹೂವು ನನ್ನ ಎಂಜಲು ಅಂತ. ಈ ಜಗತ್ತಲ್ಲಿ ನಿನಗೆ ಪೂಜೆ ಮಾಡಲಿಕ್ಕೆ ಶುದ್ಧವಾದದ್ದು ಏನಿದೆ? ಏಮಿ ಚೇಸಿತ ಲಿಂಗ, ಏಮಿ ಚೇಸಿನ, ನಾನು ಹೇಗೆ ಪೂಜೆ ಮಾಡಿ, ಹೇಗೆ ಪೂಜೆ ಮಾಡಿ? ಇವಾಗ ನೀವು ಯೋಚನೆ ಮಾಡಿ, ಇಲ್ಲಿ ಶಿವ ಹೇಳ್ತಾ ಇರೋದೇನು, ಕಥಂ ಸಂಧ್ಯಾ ಉಪಾಸ್ಮಹೆ, ಯಾವಾಗ ನನ್ನಲ್ಲಿ ಜ್ಞಾನ ಅನ್ನುವಂಥದ್ದು ಉದಯಿಸ್ತದೋ ಕರ್ಮ ಅನ್ನುವಂಥದ್ದು ಸಾಯ್ತದೆ. ಜ್ಞಾನ ಉದಯಿಸಿದಾಗ ಮೋಹ ಅನ್ನುವಂಥದ್ದು ಸಾಯ್ತದೆ. ಮೋಹ ಅಂದ್ರೇನೆ ಕರ್ಮ, ಮೋಹ ಅಂದ್ರೇನೆ ಕರ್ಮ. ಹೀಗಾಗಿ ನಮಗೆ ಏನಾಗೋಗ್ಬಿಡುತ್ತೆ ಅಂದ್ರೆ, ನಾವು ವಿಚಾರ ಮಾಡುವುದನ್ನ ಕಲ್ತಿಲ್ಲ, ವಿಚಾರ ಮಾಡುವುದನ್ನ ಕಲಿಯದೇ ಇರುವುದರಿಂದ ನಾವು ದುಃಖಿಗಳಾಗಿದ್ದೀವಿ. ನೀವು ಯೋಚನೆ ಮಾಡ್ತಾ ಹೋಗಿ, ಒಂದೊಂದನ್ನೇ ಆಲೋಚನೆ ಮಾಡ್ತಾ ಹೋಗಿ. ಕನಕದಾಸರು ಇದನ್ನೇ ಹೇಳ್ತಾರೆ, ಎಂಜಲೆಂಜಲೆಂಬ ರಾನುಡಿ ಎಂಜಲಲ್ಲವೇ. ಎಂಜಲು 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 ಅಂತೀವಿ, ಎಂಜಲು ಅನ್ನುವ ಶಬ್ದನೇ ಎಂಜಲಲ್ವಾ? ಎಷ್ಟೊಂದು ಜನ ಆ ಎಂಜಲು ಅನ್ನುವ ಶಬ್ದವನ್ನ ಹೇಳ್ಬಿಟ್ಟಿದ್ದಾರೆ, ಅವ್ರಿಗೆ ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ ಅಂದ್ಮೇಲೆ ಅದು ಎಂಜಲಲ್ವಾ? ಹಾಲು ಕರುವಿನ ಎಂಜಲ್ ಎನಿಸದೆ, ನೀರು ಜಲಚರದ ಎಂಜಲಲ್ಲವೇ. ಇವಾಗ ಯೋಚನೆ ಮಾಡಿ, ಇಲ್ಲಿ ತತ್ವಗಳಲ್ಲೂ ಅದನ್ನೇ ಹೇಳಿದ್ದು, ಹಾಲು ಅನ್ನುವಂಥದ್ದು ಕರುವಿನ ಎಂಜಲು, ನೀರು ಅನ್ನುವಂಥದ್ದು ಮೀನು ಕಪ್ಪೆಯ ಎಂಜಲು, ಇಲ್ಲಿ ಹೂವು ಅಂತ ಉಪಯೋಗಿಸಿದ್ದಾರೆ, ಕನಕದಾಸರು ಅದನ್ನು ಉಪಯೋಗಿಸಿಲ್ಲ ಅಷ್ಟೆ. ಅಂದ್ರೆ ಏನು, ಇದು ಅಜ್ಞಾನ. ಆಚಾರ್ಯ ಶಂಕರರು ಶಿವಾನಂದ ಲಹರಿಯಲ್ಲಿ ಹೇಳ್ತಾರೆ ಏನು, ಗಭೀರೇ ಕಾಸಾರೆ ವಿಶತಿ ವಿಜನೆ ಘೋರ ವಿಪಿನೆ ವಿಶಾಲೆ ಶೈಲೇ ಚ ಭ್ರಮತಿ ಕುಸುಮಾರ್ತಂ ಜಡಮತಿ ಸಮರ್ಪ್ಯೈಕಂ ಚೇತಃ ಸರಸಿ ಜಮುಮಾನಾಥ ಭವತೆ ಸುಖೇನ ಇವ ಸ್ಥಾತುಂ ಜನ ಇಹ ನ ಜಾನಾತಿ ಕಿಮಹೋ. ಎಷ್ಟೋ ಜನ ಯಾರು ಪಂಡಿತರಲ್ಲ, ಜಡಮತಿಹಿ ಅಂದ್ರೆ ಏನು, ಮೂರ್ಖರು. ಆಚಾರ್ಯ ಶಂಕರ ಹೇಳೋದು ಮೂರ್ಖರು. ಏನ್ ಮಾಡ್ತಾರೆ, ಹೂವಿನಿಂದ ಶಿವನನ್ನ ಪೂಜೆ ಮಾಡಬೇಕು ಅಂತ, ಹೂವಿನಿಂದ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆಳವಾದ
ಕೆರೆಗೆ ಹೋಗ್ತಾರಂತೆ. ಗಭೀರೇ ಕಾಸಾರೆ ವಿಶತಿ, ವಿಶಾಲೆ ಶೈಲೇಚ ಭ್ರಮತಿ, ಎತ್ತರವಾದ ಒಂದು ಬೆಟ್ಟವನ್ನ ಏರ್ತಾರಂತೆ ಹೂವ ತರಲಿಕ್ಕೆ. ಮತ್ತೆ ಕಾಡನ್ನ ಪ್ರವೇಶ ಮಾಡ್ತಾರಂತೆ. ಆಚಾರ್ಯರು ಹೇಳ್ತಾರೆ ಸಮರ್ಪ್ಯೈಕಂ ಚೇತಃ, ಆ ಮನಸ್ಸು ಅನ್ನುವಂಥದ್ದನ್ನ ಒಂದನ್ನ ಸಮರ್ಪಣೆ ಮಾಡ್ಬಿಡು ಅಂದ್ರೆ ಏನು, ಅಲ್ಲಿ ಜ್ಞಾನ ಅನ್ನುವಂಥದ್ದು ಉದಯವಾಗಲಿ, ಆವಾಗ ಏನು ಪ್ರಾಬ್ಲಮ್ ಇಲ್ಲ. ಈ ಒಂದು ಸತ್ಯ ಜನರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಯ್ಯೋ ಅಂತಾರ, ಏತಕ್ಕೆ ಜನರಿಗೆ ಅರ್ಥ ಆಗ್ತಲ್ಲ, ಮೂರ್ಖರಿಗೆ ಅರ್ಥ ಆಗಲ್ಲ ಅಂತ. ನೀವೇ ಯೋಚನೆ ಮಾಡಿ, ಈ ಮನುಷ್ಯನ ಅಜ್ಞಾನ ಅನ್ನುವಂಥದ್ದು ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ತನಗೆ ಗೊತ್ತಿಲ್ಲ ಅಂದಾಗ ಏನ್ ಮಾಡ್ಬಿಡ್ತಾನೆ ಅವ, ಅವ ಅಯ್ಯೋ ಹಿಂದಿನವರೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಸ್ವಾಮಿ, ಹಿಂದಿನವರೆಲ್ಲ ಕಾಲ ಅನ್ನುವಂಥದ್ದು ಬದಲಾಗಿದೆ. ಹಿಂದೆ ವಿಚಾರ ಮಾಡ್ತಾ ಇರಲಿಲ್ಲ ಅಂತಲ್ಲ, ಹಿಂದೇನೂ ವಿಚಾರ ಮಾಡುವವರಿದ್ರು, ಹಿಂದೇನೂ ವಿಚಾರ ಮಾಡದೆ ನಿಮ್ಮಂಥವ್ರು ಇದ್ರು, ಇವತ್ತಿಗೂ ವಿಚಾರ ಮಾಡುವಂಥವ್ರು ಇದ್ದಾರೆ, ವಿಚಾರ ಮಾಡದೆ ದಂಡಪಿಂಡಗಳಾಗಿರುವಂಥವ್ರು ಇವತ್ತಿಗೂ ಇದ್ದಾರೆ. ಎಲ್ಲಿಯ ತನಕ ವಿಚಾರ ಮಾಡುವುದಿಲ್ಲವೋ ಅಲ್ಲಿಯ ತನಕ ನಾವು ದುಃಖಿಗಳೇ. ವಿಚಾರ ಮಾಡುವುದನ್ನ ಕಲಿಬೇಕು. ಏನು ವಿಚಾರ ಮಾಡುವುದು ನೋಡಿ, ಇಡೀ ಪ್ರಪಂಚವನ್ನ ನೀವು ಗಮನಿಸಿ, ಇಡೀ ಪ್ರಪಂಚದಲ್ಲಿ ಪೂಜ್ಯ ಗುರುದೇವ್ ಬಹಳ ಸೊಗಸಾಗಿರ್ತಾರೆ ಕಿಂಡಲ್ ಲೈಫ್ ಪುಸ್ತಕದಲ್ಲಿ. ಈ ಜಗತ್ತು ಅನ್ನುವಂಥದ್ದು ಹೇಗಿದೆ ಅಂದ್ರೆ, ನಮ್ಮ ಭಾರತ ಏನಿದೆ ಇದನ್ನ ಪುಣ್ಯಭೂಮಿ ಅಂತ ಕರೆದದ್ದು ಏತಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಏನೊಂದು ಪ್ರಕೃತಿ ಇದೆ ಬಹಳ ಅನುಕೂಲಕರವಾಗಿದೆ. ಅನುಕೂಲಕರ ಅಂದ್ರೆ ಏನು, ನಮಗೆ ಈ ಪ್ರಕೃತಿ ಅನ್ನುವಂಥದ್ದು ಬಹಳ ಬಹಳ ಆನಂದವನ್ನು ತಂದುಕೊಡ್ತದೆ, ನಮಗೆ ಯಾವ ತೊಂದರೆಯೂ ಇಲ್ಲ ಈ ಪ್ರಕೃತಿಯಿಂದ. ಮಳೆಗಾಲದಲ್ಲಿ ಮಳೆ, ಬೇಸಿಗೆಯಲ್ಲಿ ಬಿಸಿ, ಚಳಿಗಾಲದಲ್ಲಿ ಚಳಿ, ಅದು ಋತುಗಳು ಕರೆಕ್ಟಾಗಿ ಬದಲಾಗ್ತದೆ. ಋತು ಬಹಳ ಸೊಗಸಾಗಿದೆ ಇಡೀ ಪ್ರಪಂಚದಲ್ಲಿ. ಈಗಿಲ್ಲ, ನಮಗೆ 12 ಗಂಟೆ ಕತ್ತಲಿದ್ರೆ 12 ಗಂಟೆ ಬೆಳಕಿರ್ತದೆ. ನೀವೆಲ್ಲ ನಾರ್ತ್ ಪೋಲ್ ಕಡೆಗೆ ಹೋದ್ರೆ, ಅಲಾಸ್ಕಾ ಅನ್ನುವಂತಹದ್ದಿರ್ಬೋದು, ಐಸ್ಲ್ಯಾಂಡ್ ಇರ್ಬೋದು, ಸ್ವಾಲ್ಬಾರ್ಡ್ ಅನ್ನುವಂತಹ ಈ ರಾಜ್ಯಗಳಿಗೆಲ್ಲ, ಈ ದೇಶಗಳಿಗೆಲ್ಲ ಹೋದ್ರೆ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ರಷ್ಯಾ ಮೇಲ್ಗಡೆ ಎಲ್ಲ ಹೋದ್ರೆ, ಅವರಿಗೆ ಸುಮಾರಾಗಿ ಟೆಂಪರೇಚರ್ ಚಳಿಗಾಲ ಅಂದಾಗ -50 -40. ಇತ್ತೀಚೆಗೆ ನಾನೊಂದು ಫ್ರೀ ಡಾಕ್ಯುಮೆಂಟ್ರಿ ನೋಡಿದೆ, ಬಹಳ ಸೊಗಸಾಗಿರುವಂತಹ ಡಾಕ್ಯುಮೆಂಟ್ರಿ, ಮೋಸ್ಟ್ ಡಿಫಿಕಲ್ಟ್ ಸ್ಕೂಲ್ಸ್ ಇನ್ ದ ವರ್ಲ್ಡ್ ಅಂತ. ಮಕ್ಕಳಿಗೆ ಶಾಲೆಗೆ ಹೋಗೋದಕ್ಕೆ ತುಂಬಾ ಕಷ್ಟಕರವಾದಂತಹ ಸ್ಕೂಲುಗಳು ಅಂತ, ಅದು ರಷ್ಯಾದಲ್ಲಿ ಒಂದು ತೋರಿಸ್ತಾರ. ಬೆಳಗ್ಗೆ ತಾಯಿ ಎದ್ದ ತಕ್ಷಣ ಟೆಂಪರೇಚರ್ ನೋಡ್ತಾಳೆ, -50 ಕಡಿಮೆ ಇದೆಯಾ ಚಳಿಗಾಲದಲ್ಲಿ, -50 ಕಡಿಮೆ ಇದೆ ಅಂದ್ರೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದು. ಗೌರ್ಮೆಂಟ್ ರೂಲೇ ಮಾಡಿದೆ, -50 ಜಾಸ್ತಿ ಇತ್ತು ಅಂದ್ರೆ ಮಕ್ಕಳು ಸ್ಕೂಲಿಗೆ ಬರೋದು ಬೇಡ. ನಮ್ಮಲ್ಲೆಲ್ಲ ಮಂಡ್ಯದಲ್ಲಿ ನಾನು ಈ 15 ವರ್ಷದಲ್ಲಿ ಒಮ್ಮೆ 9.5 degrees ನೋಡಿದ್ದೀನಿ ನಾನು, ಒಂದೇ ಒಂದು ವರ್ಷ 9-10. ಇಲ್ಲ, ಪ್ರತಿ ವರ್ಷ 13-14 ಟೆಂಪರೇಚರ್ ಬರ್ತದೆ ಯಾವಾಗ ಚಳಿಗಾಲದಲ್ಲಿ ಪೀಕಲ್ಲಿ. ಇವಾಗ ನೀವು ಗಮನಿಸಿ, ಇವಾಗ ಇದು ಪ್ಲಸ್ಸು, ಅವ್ರು ಹೇಳ್ತಾ ಇರೋದು ಮೈನಸ್. ಇವಾಗ ನಮ್ಮಲ್ಲಿ ಹೇಗೆ ಪವರ್ ಅನ್ನುವಂಥದ್ದು ಬೆಳಕು ಬರ್ತದೋ, ಅಲ್ಲಿ ಹೀಟ್ ಅನ್ನುವಂಥದ್ದು ಪೈಪಲ್ಲಿ ಕಳಿಸ್ಕೊಡ್ತಾರೆ ಸ್ಕೂಲುಗಳಿಗೆ, ಮನೆಗಳಿಗೆ, ಎಲ್ಲದು ಸೆಂಟ್ರಲೈಸ್ಡ್ AC ಇದ್ದಾಗೆ ಸೆಂಟ್ರಲೈಸ್ ಹೀಟ್, ಇಡೀ ಸ್ಕೂಲ್ ಪೂರ್ತಿ ಒಂದೇ ಕಡೆಯಲ್ಲೋ ಫೈರ್ ಹಾಕ್ಬಿಟ್ಟು ನಮಗೆ ಹೀಟ್ ಕೊಡೋ ರೀತಿ. ನೀವು ನೋಡ್ಬೇಕು, ತುಂಬಾ ಸೊಗಸಾಗಿರುವಂತಹ ಡಾಕ್ಯುಮೆಂಟ್ರಿ. ಇಂಡಿಯಾದ್ದು ಇದೆ, ಅದರಲ್ಲಿ ಲೇ ಲಡಾಖ್ ಅಲ್ಲಿ ನಡೆಯುವ ಸ್ಕೂಲ್ಗೆ ಅಲ್ಲಿಂದ ಸುಮಾರು 100 kilometers ದೂರದಿಂದ ಬಸ್ ಇಲ್ಲ ಏನಿಲ್ಲ, ಹೇಗೆ ಮಕ್ಕಳು ಅಲ್ಲಿ ಒಂದು ದಲೈಲಾಮ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಕಲೀಲಿಕ್ಕೆ ಬರ್ತಾರೆ ಅಂತ. ತಂದೆ ಮಕ್ಕಳನ್ನ ಕರ್ಕೊಂಬರೋದು, ಹೇಗೆ ಕರ್ಕೊಂಬರೋದು, ನದಿ ಮೇಲೆ ನಡೆಸ್ಕೊಂಡು ಕರ್ಕೊಂಬರ್ತಾನೆ. ನದಿಯೆಲ್ಲ ಫ್ರೋಜನ್, ಫುಲ್ ಫ್ರೀಸ್ ಆಗೋಗಿದೆ, ಅದ ಮೇಲೆ ನಡ್ಕೊಂಬರ್ತಾನೆ. ಮಧ್ಯದಲ್ಲಿ ಸ್ವಲ್ಪ ಒಡೆದು ಬಿಟ್ಟಿರ್ತದೆ, ಆ ಒಡೆದಿದ್ದಾಗ ಬೆಟ್ಟ ಹತ್ಬಿಟ್ಟು ಮತ್ತೆ ಬರೋದು, 100 kilometers ಆಗಿ ಬರ್ತಾರೋ. ಇದು ತುಂಬಾ ಮೋಸ್ಟ್ ಡಿಫಿಕಲ್ಟ್ ಸ್ಕೂಲ್ಸ್ ಇನ್ ದ ವರ್ಲ್ಡ್ ಅನ್ನುವಂತ ರೀತಿ. ನಮಗೆ ಅಂತ ಪ್ರಾಬ್ಲಮೇ ಇಲ್ಲ, ಅತಿ ಚಳಿ ಇಲ್ಲ, ಅತಿ ಬೇಸಿಗೆ ಇಲ್ಲ, ಅತಿ ಮಳೆ ಇಲ್ಲ.
ಇಡೀ ಭಾರತ ನಾನು ಹೇಳ್ತಾ ಇರೋದು, ಎಲ್ಲೋ ಒಂದು ಒಂದು ಪುರುಷನ ಅನ್ನುವಂಥದ್ದು ಇರ್ಬೋದು ಅಷ್ಟೇ ಆ ರೀತಿ. ಹೀಗಾಗಿ ನಾವು ಅಂಥದ್ದು ಏನು ಇನ್ವೆಸ್ಟ್ ಮಾಡಲೇ ಇಲ್ಲ, ಇನ್ವೆಂಟೇ ಮಾಡಲಿಕ್ಕೆ ಹೋಗಲಿಲ್ಲ, ಚಳಿಗೋಸ್ಕರ ಅಥವಾ ಹೀಟ್ಗೋಸ್ಕರ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಪ್ರದೇಶಗಳಲ್ಲಿ ಇವಾಗ ಕೆನಡಾ ಅನ್ನುವಂಥ ಕಡೆಗೆ ಹೀಟರ್ ಇಲ್ಲ ಅಂದರೆ ಅವ್ರು ಬದುಕಲಿಕ್ಕೆ ಆಗಲ್ಲ, ಅವರಿಗೆ ಅಷ್ಟು ಚಳಿ ಇರ್ತದೆ. ಇವಾಗ ಮಿಡ್ಲ್ ಈಸ್ಟ್ಗೆ ಹೋದಾಗ ಅವರಿಗೆ ಎ ಸಿ ಇಲ್ಲ ಅಂದರೆ ಬದುಕಲಿಕ್ಕೆ ಆಗಲ್ಲ, 50-55 ಟೆಂಪರೇಚರ್ ಹೋಗುತ್ತೆ. ನಮ್ಗೆ ಆ ರೀತಿ ಹೋಗೋದೇ ಇಲ್ಲ. ಇವಾಗ ನೀವು ಗಮನಿಸಿ, ಆದರೆ ನಮ್ಮಲ್ಲಿ ಏನಾಗೋದು, ನಮ್ಮಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಶುರು ಮಾಡ. ಆತ್ಮಾವಲೋಕನ ಅಂದ್ರೇನು, ನನ್ನ ಶರೀರ ಯಾವ ರೀತಿ ಇದೆ, ಈ ಶರೀರದ ಲಕ್ಷಣಗಳು ಹೇಗಿದೆ, ಇದನ್ನೆಲ್ಲ ಅನಲೈಸ್ ಮಾಡೋದು. ಸಾಮುದ್ರಿಕ ಲಕ್ಷಣ ಅಂತ ಒಂದು ಪುಸ್ತಕನೇ ಇದೆ. ಏನು ಸಾಮುದ್ರಿಕ ಲಕ್ಷಣ ಅಂದರೆ, ಫ್ರಮ್ ಟಾಪ್ ಟು ಬಾಟಮ್ ನನ್ನ ಶರೀರದ ಅಂಗಗಳನ್ನು ನೋಡಿ ಅವನ ಲಕ್ಷಣಗಳನ್ನು ಹೇಳೋದು. ಬೇರೆ ಎಲ್ಲೂ ಸಿಕ್ಕಲ್ಲ, ಬರೀ ಭಾರತದಲ್ಲಷ್ಟೇ ಸಿಕ್ಕೋದು. ಇವಾಗ ಅದು ಯಾರು ಸ್ಕಂದ ಬರೆದಿರುವಂತಹದ್ದು, ಸ್ಕಂದ ಅಂದರೆ ಶಿವನ ಮಗ, ಶಿವನ ಮಗ ಕುಮಾರಸ್ವಾಮಿ ಯಾರಿದ್ದಾನೆ, ಗುಹಾ ಅಂತ ಕರಿತೀವಿ, ಗಾಂಗೇಯ ಅಂತ ಕರಿತೀವಿ, ಶರವಣ ಭವ ಅಂತ ಕರಿತೀವಿ, ಎಷ್ಟು ಸುಬ್ರಹ್ಮಣ್ಯ ಅಂತ ಕರಿತೀವಿ. ಅವ ಬರೆದಿರುವಂತಹದ್ದು ಸಾಮುದ್ರಿಕ ಲಕ್ಷಣಗಳು ಅಂತ ಕೆಲವು ಹೇಳ್ತೀನಿ ಕೇಳಿ, ಎಷ್ಟು ಸೊಗಸಾಗಿದೆ ಅದು. ನಿಮ್ಮ ತಲೆಯಲ್ಲಿ ಕೂದಲು ಇದೆ. ಇವಾಗ ಒಂದು ರೂಟಿಂದ ಒಂದೇ ಕೂದಲು ಬಂದರೆ ಅವನ ಲಕ್ಷಣ ಏನು, ಒಂದೇ ರೂಟಿಂದ ಎರಡು ಕೂದಲು ಬಂದರೆ ಅವನ ಲಕ್ಷಣ ಏನು, ಮೂರು ಕೂದಲು ಬಂದರೆ ಅವನ ಲಕ್ಷಣ ಏನು. ಬೇರೆ ಯಾವ ದೇಶದಲ್ಲೂ ಸಿಕ್ಕಲ್ಲ, ನಮ್ಮ ದೇಶದಲ್ಲಷ್ಟೇ ಸಿಕ್ಕೋದು. ಯಾಕೆ, ಪ್ರಕೃತಿಯಿಂದ ಏನು ಪ್ರಾಬ್ಲಮ್ ಇರಲಿಲ್ಲ ಅವರಿಗೆ. ಪ್ರಾಬ್ಲಮ್ ಇದ್ದದ್ದು ಎಲ್ಲಿಂದ, ನನ್ನೊಳಗಡೆ. ಸೊ ಇಲ್ಲಿ ಅನಲೈಸ್ ಮಾಡ್ತಾ ಹೋದ್ರು ಕೂದಲ. ನೆಕ್ಸ್ಟು ಈಗಂದಾಗ ಇಲ್ಲಿ ಲೈನ್ಸ್ ಬರ್ತದೆ ಹಣೆ ಮೇಲೆ, ಆ ಲೈನ್ಸ್ ಅನ್ನುವಂಥದ್ದು ಒಂದು ಎರಡು ಇದ್ರೆ ಏನು, ಮೂರು ನಾಲ್ಕು ಇದ್ರೆ ಏನು, ನಾಲ್ಕಕ್ಕಿಂತ ಹೆಚ್ಚಿದ್ರೆ ಏನು, ಅದು ಒಬ್ಬ ವ್ಯಕ್ತಿಯ ಲಕ್ಷಣ ಅಂತ. ಹುಬ್ಬು ಅನ್ನುವಂಥದ್ದು ಯಾವ ರೀತಿ ಇದೆ, ಮೂಗು ಅನ್ನುವಂಥದ್ದು ದಪ್ಪ ಇದೆಯಾ ಸಣ್ಣ ಇದೆಯಾ ಉದ್ದ ಇದೆಯಾ, ತುಟಿ ಅನ್ನುವಂಥದ್ದು ದಪ್ಪ ಇದೆಯಾ ಸಣ್ಣ ಇದೆಯಾ. ತುಟಿ ಯಾರ್ದು ದಪ್ಪ ಇದೆಯೋ ಅವನು ಯಾವಾಗಲೂ ಗಲಾಟೆ ಮಾಡುವನಂತೆ. ಒಂದೇ ಒಂದು ಲಕ್ಷಣ ತಿಳ್ಕೊಳ್ಳಿ, ಒಂದೇ ಒಂದು ಲಕ್ಷಣ ಏನು ಅಂದ್ರೆ, ಯಾರ ತುಟಿ ಅನ್ನುವಂಥದ್ದು ದಪ್ಪ ದಪ್ಪ ಇದೆಯೋ ಅವ ಹೇಳಿದ ಮಾತು ಕೇಳಲ್ಲ, ಏನೇ ಹೇಳಿದ್ರು ಕೂಡ ಆಯ್ತು. ಅದಾದ ಮೇಲಿಂದ ಕಂಠ, ಈ ಕಂಠದಲ್ಲಿ ಕೆಲವು ಲೈನ್ಸ್ ಇರ್ತದೆ. ಒಂದು ಲೈನ್ ಇದ್ರೆ ಏನು, ಎರಡು ಲೈನ್ ಇದ್ರೆ ಏನು, ಮೂರು ಲೈನ್ ಏನಿದ್ರು, ಇದೆಲ್ಲವೂ ಲಕ್ಷಣಗಳು ಅನ್ನುವಂಥದ್ದು. ಉಗುರುಗಳು ಅನ್ನುವಂಥದ್ದು, ಈ ಅಂಗೈ ಅನ್ನುವಂಥದ್ದು, ಬೆರಳುಗಳು ಉದ್ದ ಇದೆಯೋ ಇದು ಉದ್ದ ಇದೆಯೋ, ಈ ಎಲ್ಲ ಲಕ್ಷಣಗಳು ಅನ್ನು ಅಂದ್ರೆ ನೋಡಿ ಎಷ್ಟು ರಿಸರ್ಚ್ ಮಾಡಿರಬೇಕು, ಈ ವಿಚಾರದ ಬಗ್ಗೆ ಬರೀಬೇಕು ಅಂದರೆ ಒಂದು ಪುಸ್ತಕ ಅನ್ನುವಂಥದ್ದು ಎಷ್ಟು ರಿಸರ್ಚ್ ಬೇಕು ನೋಡಿ. ಇವತ್ತಿನ ದಿನ ಯಾವುದೋ ಒಂದು ಕಾಯಿಲೆಗೆ ಒಂದು ಔಷಧಿಯನ್ನು ಕಂಡುಹಿಡಬೇಕಾದ್ರೆ ಅದು ಮೊದಲು ಪ್ರಾಣಿಗಳಿಗೆ ಕೊಡಬೇಕು, ನಂತರ ಹ್ಯೂಮನ್ ಕೊಡಬೇಕು, ನಂತರ ಇನ್ನೊಂದಷ್ಟು ಕೊಡಬೇಕು, ಆಮೇಲಿಂದ ಪೇಷಂಟ್ಸ್ಗೆ ಕೊಡಬೇಕು, ಅದಾದಮೇಲೆ ಎಲ್ಲ ಸಕ್ಸಸ್ ಆದರೆ ಫೈನಲ್ ಬರಬೇಕು. ಇಷ್ಟು ಪ್ರೋಸೆಸ್ ಇರಬೇಕಾದ್ರೆ ಇಂತಹ ಒಂದು ಪುಸ್ತಕ ಬರೀಬೇಕಾದ್ರೂ ಕೂಡ ಎಷ್ಟು ಅನಲೈಸ್ ಮಾಡಿರಬೇಕು. ಇದು ನಮ್ಮ ದೇಶದಲ್ಲಿ ನಡೆದದ್ದು. ಮತ್ತೆ ಹೊಟ್ಟೆ, ಹೊಟ್ಟೆ ಅನ್ನುವಂಥದ್ದು ಹೇಗಿದೆ, ಆ ಹೊಟ್ಟೆ ಅನ್ನುವಂಥದ್ರ ಮೇಲೆ ಸಾಲಗಳಿದೆಯಾ ಇಲ್ವಾ. ನೀವು ತ್ರಿವಳಿ ಅಂತ ಕರೀತಾರೆ ಹೆಂಗಸನ್ನ, ತ್ರಿವಳಿ ಅಂದರೆ ಇಲ್ಲಿ ಮೂರು ಲೈನ್ ಇರಬೇಕು ಅಂತ, ಮೂರು ಲೈನ್ ಇದ್ರೆ ಅವಳು ಸುಂದರಿ ಅಂತ ಒಂದು. ಎರಡನೇದು ದೇವಕಿಗೆ ಈ ಮೂರು ಲೈನ್ ಇತ್ತಂತೆ, ಯಾರು, ಕೃಷ್ಣನ ತಾಯಿ ರುದ್ರಭಟ್ಟ ಜಗನ್ನಾಥ ವಿಜಯ ಅನ್ನುವಂತಹ ಒಂದು ಬಹಳ ಸೊಗಸಾದ ಕನ್ನಡ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾನೆ ಏನಂದ್ರೆ, ದೇವಕಿಯ ಹೊಟ್ಟೆಯ ಮೇಲಿದ್ದಂತಹ ತ್ರಿವಳಿ ಕೃಷ್ಣನು ಗರ್ಭದಲ್ಲಿದ್ದಾಗ ಕಾಣದಾಯ್ತಂತೆ. ಕಾಣದಾಯ್ತು ಅಂದ್ರೆ ಏನು, ಆ ಮೂರು ಗೆರೆಗಳು ಅನ್ನುವಂಥದ್ದು ಕಾಣಲಿಲ್ಲ ಅಂತ. ಏನಾಯ್ತು ವೇಗ್ಲಿ ರಿಮೆಂಬರ್, ನಾನು ತುಂಬಾ ವರ್ಷಗಳಿಂದ ಓದಿರೋದದು, ಒಂದ್ಸತಿ ಕ್ಲಾಸ್ ಕೂಡ ಮಾಡಿದ್ದೆ ನಾನು ಜಗನ್ನಾಥ ವಿಜಯದ ಮೇಲೆ. ಏನಂದ್ರೆ ಅಸುರರಿಗೆ ನಾಶ ಅನ್ನುವಂಥದ್ರ ಸಂಕೇತವಾಗಿ ಆ ತ್ರಿವಳಿ ಕಾಣಿಸ್ತಾ ಇರಲಿಲ್ಲ. ಈ ರೀತಿಯಲ್ಲೂ ಒಂದು ಮೂರು
ಕೊಟ್ಟು ಆ ಮೂರು ಕಾಣದಾಯಿತು ಅಂತ ಹೇಳ್ಬಿಟ್ಟು. ನಂತರ ಶರೀರದ ಮೇಲಿರುವ ರೋಮಗಳು, ಎದೆಯ ಮೇಲಿರುವಂತಹ ಹೊಟ್ಟೆಯ ಮೇಲಿರುವ ರೋಮ ಅದು ಯಾವ ರೀತಿ ಇದೆಯೋ ಅದರ ಪ್ರಕಾರ ಅವನ ಲಕ್ಷಣ ಹೇಳುವಂತದ್ದು. ಉಗುರುಗಳ ಬಗ್ಗೆ, ಮತ್ತೆ ಉಗುರಿನ ಈ ಲೈನ್ಗಳು, ಈ ಹೆಬ್ಬೆರಳಿನಲ್ಲಿ ಇಲ್ಲಿ ಏನಾದರೂ ಒಂದು ಅಕ್ಕಿಯ ಆಕಾರ ಇದ್ರೆ ಅವನಿಗೆ ಊಟದ್ದು ಯಾವತ್ತೂ ಪ್ರಾಬ್ಲಮ್ಮೇ ಬರೋದಿಲ್ಲ, ಇದೆಲ್ಲವೂ ನಮಗೆ ಸಾಮುದ್ರಿಕ ಲಕ್ಷಣ ಪುಸ್ತಕದಲ್ಲಿ ಸಿಗ್ತದೆ. ಇಂಥದ್ದೆಲ್ಲ ಹೇಳಿದ್ಮೇಲೆ ಜನ ಹೇಳ್ತಾರೆ, ಸ್ವಾಮೀಜಿ ಅದ್ರ ಮೇಲೆ ಒಂದು ಕ್ಲಾಸ್ ಮಾಡ್ಬಿಡಿ, ನಮ್ಮ ಮನುಷ್ಯನಿಗೆ ಏನಪ್ಪ ಅಂತ ಹೇಳಿದ್ರೆ ಇದೆ ಹೇಳ್ತಾ ಇದ್ರಲ್ಲ, ನಾನೇ ಕೂತ್ಕೊಂಡು ಕಲಿಬೇಕು ಅನ್ನುವಂಥದ್ದಿಲ್ಲ, ಕಲಿಬಹುದು, ಯಾರು ಬೇಕಾದ್ರೂ ಕಲಿಬಹುದು. ಏನು ಪ್ರತಿಯೊಂದಕ್ಕೂ ಒಂದು ತಪಸ್ ಅಂತಿದೆ, ಅದನ್ನ ನಾವು ಇನ್ವೆಸ್ಟ್ ಮಾಡಬೇಕು, ಹಾಗೆ ಮಾಡಿದ್ರೇ ಏನಾದರೂ ಕಲೀಲಿಕ್ಕೆ ಸಾಧ್ಯ. ಇವಾಗ ಇಷ್ಟೆಲ್ಲ ಹೇಳಿದಿನಲ್ಲ, ಮೊದಲು ಏನು ಹೇಳಿದ್ದೆ ಮರ್ತೋಗ್ಬಿಡುತ್ತೇನೆ. ಹೀಗಾಗಿ ನಾನು ಹೇಳೋದು ವಿಚಾರ, ನಾನು ಕಲ್ತಿನ ನಾನು ಯಾವತ್ತೂ ಮರೆಯಲ್ಲ. ನಮ್ಮ ದೇಶದಲ್ಲಿ ದುಃಖಕ್ಕೆ ಕಾರಣ ಹೊರಗಡೆ ಇಲ್ಲ, ಒಳಗಡೆ ನೋಡ್ಕೊಳ್ತಾ ಬಂದ್ರು, ಹೊರಗಡೆ ನೋಡ್ಕೊಳ್ತಾ ಬಂದ್ರು, ಒಳಗಡೆ ನೋಡ್ತಾ ಬಂದಾಗ ಅವರು ಆತ್ಮಜ್ಞಾನಿಗಳಾದರು. ಹೀಗಾಗಿ ನಮ್ಮಲ್ಲಿ ಜ್ಞಾನ ಅನ್ನುವಂತಹದ್ದೇ ಶಾಂತಿ ನೆಮ್ಮದಿ ಅನ್ನುವಂಥದ್ದನ್ನ ಹೇಳಿದ್ರು, ಅಜ್ಞಾನ ಅನ್ನುವಂಥದ್ದೇ ನನ್ನ ಶತ್ರು ಅಂತ ಹೇಳಿದ್ರು, ಆ ಅಜ್ಞಾನ ಅನ್ನುವಂಥದ್ದನ್ನ ಮೋಹ ಅಂತ ಕರೆದ್ರು, ಜ್ಞಾನ ಅನ್ನುವಂಥದ್ದನ್ನ ಬೋಧ ಅಂತ ಕರೆದ್ರು. ಬೋಧ ಅಂದ್ರೂ ಒಂದೇ, ಜ್ಞಾನ ಅಂದ್ರೂ ಒಂದೇ. ಬೋಧ ಅಂದ್ರೆ ಜ್ಞಾನ, ಶುದ್ಧ ಬುದ್ಧ, ಆ ಬುದ್ಧ ಬೋಧ ಎಲ್ಲ ಒಂದೇ ಶಬ್ದಗಳೇ. ಸೊ ಅಜ್ಞಾನ ನಾಶ ಆಯಿತು, ಜ್ಞಾನ ಉದಯವಾಯಿತು. ಜ್ಞಾನ ಉದಯವಾದಾಗ ಅಜ್ಞಾನಕ್ಕೆ ಅಸ್ತಿತ್ವನೇ ಇಲ್ಲ. ಹೀಗಾಗಿ ಮಗ ಹುಟ್ಟಿದ ಅಂದ್ರೆ ತಾಯಿ ಸತ್ತಳು ಅಂತ. ತಾಯಿ ಸತ್ತಳು ಅಂದ್ರೆ ಏನಿಲ್ಲ, ಮೋಹ ಅನ್ನುವಂತಹ ತಾಯಿ ಸತ್ತಳು, ಜ್ಞಾನ ಅನ್ನುವ ಮಗ ಉದಿಸಿದ. ಏನಿದ್ರ ಅರ್ಥ, ಎಲ್ಲಿಯ ತನಕ ನನ್ನಲ್ಲಿ ಜ್ಞಾನೋದಯವಾಗುವುದಿಲ್ಲವೋ ಅಲ್ಲಿಯ ತನಕ ನಾನು ದುಃಖದಿಂದ ಮೋಹದಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ದುಃಖ ಎಲ್ಲಿಂದ ಬರ್ತದೆ, ದುಃಖ ಎಲ್ಲಿಂದ ಬರ್ತದೆ ಸ್ವಾಮಿ ಯೋಚನೆ ಮಾಡಿ, ದುಃಖ ಬರುವುದು ನನ್ನ ಸುತ್ತಮುತ್ತಲಿರೋರಿಂದಾನೆ, ಬೇರೆ ಯಾರಿಂದಾನೂ ಬರಲ್ಲ ನನಗೆ ದುಃಖ, ಸುತ್ತಮುತ್ತಲಿರೋರಿಂದಾನೆ. ತೆಲುಗುನಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ನನಗೆ ನೆನಪು ಏನಂದ್ರೆ, ಸನೇ ಕೊಡೇ ಸಿನಿಮಾದಲ್ಲಿ ಅವ ಹೇಳ್ತಾನೆ, ವಿಲನ್ ಹೇಳೋ ಮಾತೇನಂದ್ರೆ, ಶತ್ರುಗಳು ಎಲ್ಲೋ ಹೊರಗಿರಲ್ಲಪ್ಪ, ಮಗಳಾಗಿ ಹೆಂಡತಿಯಾಗಿ ಹತ್ತಿರದಲ್ಲೇ ಇರ್ತಾರೆ ಅಂತ ಹೇಳ್ತಾನೆ. ಶತ್ರುಗಳು ಎಲ್ಲೋ ದೂರ ಇರಲ್ಲ, ಮಗಳಿನ ರೂಪದಲ್ಲಿ, ಹೆಂಡತಿ ರೂಪದಲ್ಲಿ, ಅಣ್ಣನ ರೂಪದಲ್ಲಿ, ತಮ್ಮನ ರೂಪದಲ್ಲಿ, ಮಗನ ರೂಪದಲ್ಲಿ ಇಲ್ಲೇ ಸುತ್ತಮುತ್ತಲೇ ಇರ್ತಾರೆ, ಇಲ್ಲೂ ಹೊರಗಡೆ ಇರಲ್ಲ ಅಂತ. ನೀವು ಯೋಚನೆ ಮಾಡಿ, ನನಗೆ ಯಾರು ಕಂಡ್ರೆ ಆಗಲ್ಲ ಅಂದ್ರೆ, ಯಾರು ನನ್ನ ಹತ್ರ ಇದಾರೋ ಅವರೇ, ದೂರದಲ್ಲಿರೋರ ಬಗ್ಗೆ ನಮ್ಗೇನು ಪ್ರಾಬ್ಲಮ್ಮೇ ಇಲ್ಲ. ಯಾವಾಗ ಹತ್ತಿರ, ಅದಕ್ಕೆ ನಾನು ಮತ್ತೆ 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 ಹೇಳೋದು, ಇಬ್ಬರು ಒಟ್ಟಿಗೆ ಇದ್ದಾರೆ ಅಂದ್ರೆ ಅದು ಒಂದು ಮಿರಾಕಲ್. ಇಬ್ಬರು ಒಟ್ಟಿಗೆ ಬದುಕುವುದು ಬಹಳ ಬಹಳ ಕಷ್ಟ. ಕೆಎಸ್ ನರಸಿಂಹಸ್ವಾಮಿಗಳು ಹೇಳೋಲ್ಲ, ಒಂದು ಹೆಣ್ಣಿಗೆ ಒಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು, ಹೊಂದಿಕೊಳ್ಳೋದು ಹಾಗೆ ಹೇಗೋ ಸೇರಿ ಹೊಂದಿಕೊಂಡು, ಸುಮ್ಮನೆ ಹೊಂದಿಕೊಳ್ಳಿಕ್ ಆಗಲ್ಲ, ಕಾಣದೊಂದ ಕನಸ ಕಂಡು, ದುಃಖ ಹಗುರವೆನುತ್ತೀರೇ ಪ್ರೇಮವೆನಲು ಹಾಸ್ಯವೇ, ತುಂಬಾ ಕಷ್ಟ. ಒಬ್ರಿಗೊಬ್ರು ಹೊಂದಿಕೊಳ್ಳೋದು ಕೃಷ್ಣ ನೀವು ನೋಡಿ. ಈವಾಗ ಹೊಂದಿಕೊಳ್ಳೋದು ಇಲ್ಲದ ಇರೋದ್ರಿಂದ ಬೆಳಗ್ಗೆ ಮದುವೆ, ಸಂಜೆ ಅಷ್ಟೊತ್ತಿಗೆ ಡೈವರ್ಸ್. ಯಾಕೆ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನ ಅಲ್ಲ, ಬೆಳಗ್ಗೆಯಿಂದ ಸಂಜೆಯ ಒಳಗಡೆ ಹೇಳಿ, ಬೆಳಗ್ಗೆಯಿಂದ ಸಂಜೆ ಆಗೋದ್ರೊಳಗಡೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಇದೇ ಪ್ರಾಬ್ಲಮ್ ನಮ್ಗೆ, ಹೊಂದಿಕೊಳ್ಳೋದು ಬರಲ್ಲ. ಹೊಂದಿಕೊಳ್ಳೋದು ಬರಬೇಕು ಅಂದ್ರೆ ಏನಾಗಬೇಕು, ಆ ಅಜ್ಞಾನ ಅನ್ನುವಂಥದ್ದು ಹೋಗಬೇಕು, ಸುಜ್ಞಾನ ಅನ್ನುವಂಥದ್ದು ಬರಬೇಕು. ಆ ಅಜ್ಞಾನ ಅನ್ನುವಂಥದ್ದು ಬಂದದ್ದೇ ಮೋಹದ ಕಾರಣದಿಂದಾಗಿ, ಆ ಮೋಹ ಸಾಯ್ಬೇಕು, ಮೃತ ಮೋಹ. ಮೋಹ ಸತ್ತೋಯ್ತು,
ಜ್ಞಾನ ಉದಯವಾಗೋಯ್ತು ಅಂತ ಲೆಕ್ಕ. ನಾನು ಮೋಹದಲ್ಲಿದ್ದೀನಿ, ಜ್ಞಾನ ಉದಯವಾಗಿಲ್ಲ. ಸ್ವಾಮೀಜಿ ನಾನು ಮೋಹದಲ್ಲಿದ್ದೀನಿ ಅಂತ ಗೊತ್ತಾಗೋದು ಹೇಗೆ? ನನಗೆ ಅವಾಗವಾಗ ದುಃಖ ಆಗ್ತಾ ಇದೆ ಅಂದ್ರೆ ನೀನು ಮೋಹದಲ್ಲಿ ಇದೀಯ. ನಿನ್ನ ಮನಸ್ಸು ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾ ಇರ್ತದೆ ಅಂದ್ರೆ ನೀನು ಮೋಹದಲ್ಲಿದೀಯಾ ಅಂತ. ನಗ ನಗತ ಖುಷಿಯಾಗಿ ಸಂತೋಷವಾಗಿ ಇದ್ದೀನಿ, ಬಂದವರೆಲ್ಲರ ಜೊತೆಯಲ್ಲೂ ಕನ್ನಡಿಯ ರೀತಿಯಲ್ಲಿ ನಾನಿದ್ದೀನಿ. ಅವ್ರು ಬಂದಾಗ ಅವರ ಪ್ರತಿಬಿಂಬ ನನ್ನ ಮುಖದಲ್ಲಿ ಗೊತ್ತಾಗಬೇಕು, ನಗ ನಗತಾ ಇರಬೇಕು, ಆವಾಗ ನಾನು ಆನಂದವಾಗಿದ್ದೀನಿ. ಇಲ್ಲ ಅಂದ್ರೆ ಮುಖ ನೋಡಿದ ತಕ್ಷಣ ನಾನು ಹತ್ತಕ್ಕೆ ಹೋಗೋದು ಬೇಡ ಅಂತ ದೂರ ಹೊರಟೋಗ್ಬಿಡ್ತೀವಿ. ನಾವು ಹೇಗಿರ್ಬೇಕು? ನಗ ನಗತಾ ಇರಬೇಕು. ಹೀಗಾಗಿ ಹೇಳೋದು, ಯಾರ ಹತ್ತಿರ ನಾವು ಹೋದ್ರೆ ನಾವು ಶಾಂತತೆಯ ಆನಂದವನ್ನ ಅನುಭವಿಸ್ತೀವೋ ಅವರು ಆನಂದವಾಗಿದ್ದಾರೆ. ನಾವು ಯಾರ ಹತ್ರಕ್ಕಾದ್ರೂ ಹೋಗಿ ಅಂದ್ರೆ ದೂರ ಹೋಗ್ಬಾರ್ದು. ನಮ್ಮಲ್ಲಿ ಏನಾಗೋಗ್ಬಿಡುತ್ತೆ ಅಂದ್ರೆ ಎಲ್ಲರೂ ಕೂಡ ಇನ್ನೊಬ್ಬರು ಸರಿ ಇಲ್ಲ ಅಂತ ಹೇಳೋದೇ ಕತೆ ನಮ್ದು. ಯಾರು ಸರಿ ಇದ್ದಾರಪ್ಪ, ಯಾರು ಸರಿ ಇದ್ದಾರೆ? ನಂಬರ್ ಒನ್, ತುಂಬಾ ವರ್ಷಗಳಿಂದ ಸ್ವಾಮೀಜಿ ಹೇಳೋರು, ದಾಸರುಗಳೆಲ್ಲ ಹೇಳೋರು, ಹರಿಕಥೆ ದಾಸರೆಲ್ಲ ಹೇಳೋರು ಏನು ಅಂದ್ರೆ, ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗಿನ ತನಕ ರಾಮಾಯಣ ಕತೆ ಕೇಳಾದ್ಮೇಲೆ ಯಾರೋ ಒಬ್ಬ ಕೇಳದ್ನಂತೆ, ಈ ರಾಮಾಯಣದಲ್ಲಿ ಆಕ್ಚುಲಿ ಯಾರು ವಿಲನ್ ಅಂತ ಕೇಳಿದ್ನಂತೆ. ಆಗ ಹರಿಕಥೆ ಹೇಳಿದ್ನಂತೆ, ನಿನಗೆ ಹೇಳಿದ್ನಲ್ಲ ನಾನೇ ವಿಲನ್ ಅನ್ನಂತೆ, ನಿನಗೆ ಹೇಳಿದ್ನಲ್ಲ ಇಷ್ಟು ರಾಮಾಯಣ ನಾನೇ ವಿಲನ್. ಇವಾಗ ನೀವು ಯೋಚನೆ ಮಾಡಿ, ಅಜ್ಞಾನ ಎಲ್ಲಿಯ ತನಕ ನಮ್ಮಲ್ಲಿ ನಾಶವಾಗುವುದಿಲ್ಲವೋ ಅಲ್ಲಿಯ ತನಕ ನಮ್ಮಲ್ಲಿ ಸುಜ್ಞಾನ ಬರೋದೇ ಇಲ್ಲ. ನಮ್ಮಲ್ಲಿ ಏನಾಗೋಗಿದೆ, ತುಂಬ ಜನ ಏನಪ್ಪ ಅಂದ್ರೆ ಕರ್ಮದಲ್ಲೇ ಆಸಕ್ತಿ. ಜ್ಞಾನ ಹೇಳಿದ್ರೆ ಜ್ಞಾನವನ್ನು ಕೂಡ ಕರ್ಮಕ್ಕೆ ನೋಡೋದು. ಇವಾಗ ಯೋಚನೆ ಮಾಡಿ, ಇವಾಗ ನಾನು ತುಂಬಾ ವರ್ಷಗಳ ಹಿಂದೆ ಯಾವುದೋ ಊರಲ್ಲಿ ಒಂದು ನಾನೊಂದು ಯಜ್ಞ ಮಾಡ್ತಾ ಇದ್ದೆ. ಮಾರ್ನಿಂಗ್ ಕ್ಲಾಸಲ್ಲಿ ವೇದಾಂತ ಅಂತ ಟಾಪಿಕ್ ಕೊಟ್ಬಿಟ್ಟಿದೆ. ಬರೀ ವೇದಾಂತ, ಯಾವುದು ಉಪನಿಷತ್ ಏನಿಲ್ಲ, ಇಡೀ ವೇದಾಂತ ಅನ್ನುವಂಥದ್ದು ನಕ್ಷಲ್ ಅನ್ನುವಂಥದ್ದು, ಎ ಬರ್ಡ್ಸ್ ಐ ವ್ಯೂ ಆಫ್ ವೇದಾಂತ, ಇದರ ಮೇಲೆ ಪ್ರವಚನ ಇತ್ತು. ಸೊ ನಾನು ವೇದಾಂತದ ಏನೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಇವೆ, ಬದುಕು ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು, ಇದರ ಬಗ್ಗೆನೆ ಸುಮಾರಾಗಿ ಒಂದು 6-7 ದಿನ ಪ್ರವಚನ ಮಾಡ್ತಾ ಇದ್ದೆ. ಸೊ ಒಮ್ಮೆ ಹೇಳಿದೆ ನಾನು ಅಲ್ಲೇ ಪೂರ್ತಿ, ಉಪಾದಾನ ಕಾರಣ ಅಂದ್ರೇನು, ನಿಮಿತ್ತ ಕಾರಣ ಅಂದ್ರೇನು, ಇದೆಲ್ಲವನ್ನು ಹೇಳ್ತಾ ಇದ್ದೆ ವೇದಾಂತದ ಮೇಲೆ. ಮನಸ್ಸು ಅನ್ನುವಂತ ಅದರ ಬಗ್ಗೆ ಮಾತನಾಡ್ತಾ ಇದ್ದಾಗ ನಾನು ಜೀವನ್ಮುಕ್ತಿ ವಿವೇಕದ ಉದಾಹರಣೆ ಕೊಟ್ಟೆ. ಏನು ಜೀವನ್ಮುಕ್ತಿ ವಿವೇಕ? ವಿದ್ಯಾರಣ್ಯರದ್ದು ವೇದಾಂತ ಗ್ರಂಥಗಳಲ್ಲಿ ಒಂದು ಜೀವನ್ಮುಕ್ತಿ ವಿವೇಕ. ಏನು ಜೀವನ್ಮುಕ್ತಿ ವಿವೇಕ? ಅದರಲ್ಲಿ ಮನಸ್ಸು ಅನ್ನುವಂತಹದ್ದು ಚಂಚಲ. ಈ ಚಂಚಲವಾದ ಮನಸ್ಸನ್ನ ನಾವು ಹಿಡಿಬೇಕಾದ್ರೆ ನಮ್ಮ ಮುಂದೆ 2 ಉಪಾಯಗಳಿವೆ. ಒಂದು ಸುಲಭೋಪಾಯ, ಇನ್ನೊಂದು ಕಠಿಣೋಪಾಯ. ಮನಸ್ಸನ್ನ ಹಿಡಿಯುವುದಕ್ಕೆ 2 ಒಂದು ಸುಲಭೋಪಾಯ, ಇನ್ನೊಂದು ಕಠಿಣೋಪಾಯ. ಇವಾಗ ಏನು ಕಠಿಣೋಪಾಯ? ಕಠಿಣೋಪಾಯ ಆದ್ರೆ ಅವರು ಒಂದು ಉದಾಹರಣೆ ಕೊಡ್ತಾರೆ. ನೋಡಪ್ಪ, ಒಂದು ಕೊಠಡಿ ಇದೆ, ಆ ಕೊಠಡಿಯೊಳಕ್ಕೆ ಹಸುವನ್ನು ಹೋಗಿ ಕಟ್ಟಬೇಕು. ಅದಕ್ಕೇನೋ ಒಂದು ಶಬ್ದ ಇದೆ, ಹಸುಗಳು ಕಟ್ಟೋದಕ್ಕೆ, ಹಸುಗಳು ಕಟ್ಟುವಂತಹ ಒಂದು ಜಾಗಕ್ಕೆ ಏನೋ ಕೊಟ್ಟಿಗೆ ಇದೆ, ಆ ಕೊಟ್ಟಿಗೆ ಒಳಗಡೆ ಹೋಗಿ ಕಟ್ಟಬೇಕು. ಏನು ಕಠಿಣೋಪಾಯ? ಹಿಂದ್ಗಡೆಯಿಂದ ಒಬ್ಬ ನುಗ್ಗೋದು, ಮುಂದ್ಗಡೆಯಿಂದ ಒಬ್ಬ ಎಳೆಯೋದು, ಆ ಗೊತ್ತಿರ್ತದೆ ಗೊತ್ತಿಗೋಗಿ ಒಂದು ಗಂಟು ಹಾಕೋದು, ಇದು ಕೆಲಸ. ಇದು ಕಠಿಣ, ಹಿಂದೆ ಅವನು ನೂಕಬೇಕು, ಮುಂದೆ ಅವನು ಎಳಿಬೇಕು, ಹಸು ಬರಲ್ಲ ಅನ್ನತ್ತೆ, ಎಮ್ಮೆ ಬರಲ್ಲ ಅನ್ನತ್ತೆ, ಹಾಗೂ ಹೀಗು ಮಾಡಿ ಎಳಗಡೆ ಎಳ್ಕೊಂಡು ಕಟ್ಟೋದಿದೆಯಲ್ಲ. ಇದು ಮನಸ್ಸನ್ನ ಹಿಡಿಬೇಕಾದ್ರೆ ಒಂದು ಕಠಿಣ ಮಾರ್ಗ, ಹಸುವನ್ನ ಎಳೆದು ಹಾಕಿದ್ರೆ. ಸುಲಭ ಅಂದ್ರೆ ಏನು? ಸುಲಭ ಅಂದ್ರೆ ಬಹಳ ಸುಲಭ. ಹಸುವಿನ ಮುಂದೆ ಒಂದು ಹುಲ್ಲಿಟ್ಕೊಳ್ಳಿ, ಅದು ತಿನ್ನಕ್ಕೆ ಅಂತ ಬರ್ತದೆ, ಹಾಗೆ ಎತ್ಕೊಂಡೋಗಿ ಮುಂದೆ ಹಾಕ್ಬಿಟ್ಟು ಕಟ್ಟಾಕಿ. ಅವಾಗ ಏನಾಗುತ್ತೆ? ಮನಸ್ಸು ಅನ್ನುವಂತ ಹಿಡಿಯೋದಕ್ಕೆ ಇದೇ ಸುಲಭೋಪಾಯ ಅಂತ ಹೇಳಿದೆ. ಯಾವುದು? ಹುಲ್ಲು ಹಿಡಿದ್ಬಿಟ್ಟು ಹಾಕೋದು. ಈ ಮನುಷ್ಯನಿಗೆ ಕರ್ಮದಲ್ಲಿ ಆಸಕ್ತಿ ಇರ್ತಾನಲ್ಲ, ಅವನಿಗೆ ಅರ್ಥನೇ ಆಗಲ್ಲ ಇದು. ಪ್ರವಚನ ಎಲ್ಲ ಮುಗಿದಾದ್ಮೇಲೆ
ಯಾರೊಬ್ಬರು ಬಂದು ಕೇಳಿದ್ರು, ಸ್ವಾಮೀಜಿ ಎಷ್ಟು ದಿನ ಹಸುವಿಗೆ ಉಲ್ಲಾಕ್ಬೇಕು ನಾವು? ಯಾಕೆಂದ್ರೆ ಮನುಷ್ಯನ ತಲೆಯಲ್ಲಿ ಏನಿರ್ತದೆ ಅಂದ್ರೆ ಕರ್ಮ ಮಾಡ್ಬೇಕಷ್ಟೆ. ನನಗೆ ಇನ್ನ ನೆನಪಿದೆ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮ್ಮ ಅಜ್ಜಿ, ನಾವೆಲ್ಲ ಅಮ್ಮ ಅಮ್ಮ ಅಂತಾನೆ ಕರಿತಾ ಇದ್ದು, ನಮ್ಮ ಅಜ್ಜಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ನಿನ್ನ ಕಷ್ಟಗಳೆಲ್ಲ ಹೋಗ್ಬೇಕಾದ್ರೆ ಕಪ್ಪು ಬಟ್ಟೆನಲ್ಲಿ ಕಪ್ಪು ಎಳ್ಳಾಕ್ಬಿಟ್ಟು ಕಪ್ಪು ದಾರದಲ್ಲಿ ಅದನ್ನ ಸುತ್ತುಬಿಟ್ಟು ಒಂದು ಯಾವುದೋ ಎಣ್ಣೆನಲ್ಲಿ ಹಾಕಿ ಒಂದು ದೇವಸ್ಥಾನದಲ್ಲಿ ಉರಿಯೋ ಇದ್ರಲ್ಲಿ ಹಾಕ್ಬಿಟ್ರೆ ಅಲ್ಲೆಲ್ಲ ಸುಟ್ಟೋಯ್ತು ಅಂದ್ರೆ ನಿನ್ನ ಕಷ್ಟಗಳೆಲ್ಲ ಹೋಗುತ್ತೆ. ಪ್ರತಿ ಯಾವುದೋ ಒಂದಿನ ಶನಿವಾರ ಅನ್ಸುತ್ತೆ, ಕಪ್ಪು ಅಂದ್ಮೇಲೆ ಶನಿವಾರನೇ, ಶನಿವಾರ ಎತ್ಕೊಂಡು ಹೋಗ್ಬಿಟ್ಟು ಅದನ್ನ ಹೋಗಿ ದೀಪ ಹಚ್ಚೋದೇ ನಮ್ಮ ಕೆಲಸ. ಹೋಗಿ ಹಚ್ಬಿಟ್ ಬಾ, ಹೋಗಿ ಹಚ್ಬಿಟ್ ಬಾ, ನಾವು ಹೋಗಿ ಹಚ್ಬಿಟ್ ಬರ್ತಾ ಇದ್ವಿ. ಕಷ್ಟಗಳಂತೂ ಏನು ಹೋಗ್ಲೇ ಇಲ್ಲ. ಆದ್ರೆ ಮನುಷ್ಯನ ತಲೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಏನಾದ್ರೂ ಏಕೆ ಕಷ್ಟ ಬಂತು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡು, ನಿನ್ನ ದುಃಖಕ್ಕೆ ನಿನ್ನ ಅಜ್ಞಾನವೇ ಕಾರಣ ಅಂತ ಹೇಳು ಅಂದ್ರೆ ನಾವು ಒಪ್ಪಲ್ಲ. ನಮ್ಗೆ ಯಾರಾದ್ರೂ ಈ ರೀತಿ ಮಾಡು, ನೋಡಿ ಸ್ವಾಮಿ ಆ ಕಂಬಗಳಿದೆಯಲ್ಲ ಮನೆಯದು ಅದನ್ನ ತೆಗೆದುಬಿಡಿ, ಅಲ್ಲಿ ಇದು ಮಾಡಿ, ಈ ವಾಸ್ತು ಸರಿ ಮಾಡಿ ಅಂದ್ರೆ ವಿ ಆರ್ ರೆಡಿ ಟು ಡೂ ಇಟ್. ನನ್ನ ಮೂರ್ಖತನ ನನ್ನ ದುಃಖಕ್ಕೆ ಕಾರಣ ನಾವು ಯೋಚನೆ ಮಾಡಲ್ಲ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ, ನಾವು ರೆಡಿ. ನಮ್ಮ ದುಃಖಕ್ಕೆ ಇತರರು ಕಾರಣರಲ್ಲ, ನಮ್ಮ ದುಃಖಕ್ಕೆ ನಾವೇ ಕಾರಣ ಅಂತ ಶತಮಾನ ಶತಮಾನಗಳಿಂದ ಬೋಧಿಸ್ತಾ ಇದ್ರು. ನಮ್ಮ ಮೋಹ ಅನ್ನುವಂಥದ್ದು ಎಷ್ಟು ದೃಢವಾಗಿದೆ ಅಂದ್ರೆ ಯಾರೋ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾನೆ, ಇದು ನಮ್ಮ ತಲೆಯಲ್ಲಿದೆ. ಇಲ್ಲಿ ಋಷಿ ಹೇಳ್ತಾ ಇದ್ದಾನೆ, ಶಿವ ಹೇಳ್ತಾ ಇದ್ದಾನೆ, ಅಜ್ಞಾನ ಎಲ್ಲಿಯ ತನಕ ಇದೆಯೋ ಅಲ್ಲಿಯ ತನಕ ಜ್ಞಾನ ಉದಯವಿಲ್ಲ. ಮಗ ಹುಟ್ಟಿದ ಅಂದ ಮೇಲೆ ತಾಯಿ ಸತ್ತಳು, ಮೋಹ ಅನ್ನುವಂತಹದ್ದು ಸಾಯ್ತದೆ, ಜ್ಞಾನ ಅನ್ನುವಂತಹದ್ದು ಹುಟ್ಟಿದಾಗ. ಇದು ನನ್ನಲ್ಲಿ ಜ್ಞಾನ ಉದಯ ಆಗೋಯ್ತು ಅಂದಮೇಲೆ ಇನ್ ಎಂಥ ಕರ್ಮ ಮಾಡಲಿ ನಾನು? ಸೂತಕ ದ್ವಯ ಸಂಪನ್ನ, ಎರಡು ರೀತಿಯ ಸೂತಕಗಳು ನನಗೆ ಬಂದ್ಬಿಟ್ಟಿದೆ, ನಾನು ಕರ್ಮ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನನಗೆ. ಹೀಗಾಗಿಯೇ ನಿಮ್ಮಲ್ಲಿ ಜ್ಞಾನ ಅನ್ನುವಂಥದ್ದು ಉದಯ ಆಯ್ತು ಅಂದಮೇಲೆ ನಿಮ್ಮಲ್ಲಿ ಕರ್ಮದಲ್ಲಿ ಆಸಕ್ತಿ ಹೊರಟೋಗುತ್ತೆ. ನಿಮ್ಮ ತಲೆಯಲ್ಲಿ ಏನಾದರೂ ಕೇಳಿದ ತಕ್ಷಣ ಏನಾದರೂ ಮಾಡಬೇಕು ಅಂತ ಬಂತು ಅಂದರೆ ನೆನಪಿನಲ್ಲಿಟ್ಕೊಳ್ಳಿ, ಇನ್ನ ಮೋಹ ಚಿಗುರುಡಿತಾನೇ ಇದೆ. ಅಯ್ಯೋ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಎಲ್ಲ ಒಳ್ಳೇದು ಹೋಗ್ಬಿಡುತ್ತೆ ಅಂತ ನೀವು ಯೋಚನೆ ಮಾಡಿ. ಯಾವುದೋ ಒಂದು ಸ್ತುತಿ ಓದಿದ್ದೀನಿ ನಾನು, ಮರ್ತೋಗಿದೆ ಯಾವುದೋ ಒಂದು, ಯಾವುದೋ ಪುರಾಣದಲ್ಲಿ ಬರ್ತದೆ. ಏನು ಪುರಾಣದಲ್ಲಿ ಬರ್ತದೆ ಅಂದರೆ, ದೇವರು ಪ್ರಪಂಚದಲ್ಲಿ ಎಲ್ಲರನ್ನೂ ಸೃಷ್ಟಿ ಮಾಡ್ದ, ಪ್ರಪಂಚದಲ್ಲಿ ಎಲ್ಲರನ್ನೂ ಸೃಷ್ಟಿ ಮಾಡ್ದ. ಅವನು ಎಕ್ಸಾಂಪಲ್ ಕೊಡ್ತಾನೆ ಮನುಷ್ಯರಲ್ಲಿ, ಮನುಷ್ಯರನ್ನ ಸೃಷ್ಟಿ ಮಾಡಿದ ಮೇಲೆ ಈ ಮನುಷ್ಯ ಅನ್ನುವಂಥವನು ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ ಅಂತ ಎರಡು ಭಾಗ ಮಾಡಿಕೊಂಡ, ಈ ನಾಲ್ಕು ಭಾಗ ಮಾಡಿಕೊಂಡ, ಈ ನಾಲ್ಕು ಭಾಗ ಮಾಡ್ಕೊಂಡ್ಮೇಲೆ ಇದೆಲ್ಲಾನು ದೇವರೇ ಸೃಷ್ಟಿ ಮಾಡಿದ್ದು ಅಂತ ಹೇಳಕ್ ಶುರು ಮಾಡ್ದ, ಇದೆಲ್ಲ ದೇವರೇ ಸೃಷ್ಟಿ ಮಾಡ್ದ ಅಂತ ಶುರು ಮಾಡಿದ್ಮೇಲೆ ಇವಾಗ ಒಂದೇ ಪ್ರಾಬ್ಲಮ್ ಆಗುತ್ತೆ. ವೇದಾಂತದಲ್ಲಿ ನಾವು ಹೇಳುವುದೇನು, ಮಣ್ಣಿನಿಂದ ಮಾಡಲ್ಪಟ್ಟಿರುವಂತಹ ಅದೆಲ್ಲವೂ ಕೂಡ ಮಣ್ಣೇ, ಅದು ಮಡಿಕೆಯಾಗಿರಲಿ, ಅದರ ಮೇಲಿರುವ ಮುಚ್ಚಳ ಇರಲಿ, ಅದರ ಮೇಲಿರುವಂತಹ ಲೋಟ ಇರಲಿ, ಸಕ್ಕರೆಯ ಪಾಕ ಅನ್ನುವಂತ ಅದನ್ನ ಕರಗಿಸಿ ಅದನ್ನ ನಾನು ಸಕ್ಕರೆಯನ್ನ ಅಚ್ಚು ಮಾಡಿದಾಗ ಅದು ನಾಯಿಯ ಆಕಾರದಲ್ಲಿ ಮಾಡಿ, ಗಣೇಶನ ಆಕಾರದಲ್ಲಿ ಮಾಡಿ, ಒಂದು ಗೋಪುರದ ಆಕಾರದಲ್ಲಿ ಮಾಡಲಿ, ಕಪ್ಪೆ ಚಿಪ್ ಇರದು ಬಾಳೆಹಣ್ಣಿನ ಚಿಪ್ಪು ಮಾಡಲಿ, ಏನೇ ಮಾಡಿದ್ರೂ ಕೂಡ ಎಲ್ಲವೂ ಸಕ್ಕರೆನೆ. ನಾನು ಅಲ್ಲಿ ಗಣೇಶನ ಸೊಂಡಲನ್ನು ಮುರಿದು ಬಾಯಲ್ಲಿ ಹಾಕೊಂಡಾಗ ಅಯ್ಯೋ ದೇವರಿಗೆ ವಿಘ್ನ ಭಿನ್ನ ಆಯಿತು, ಇಲ್ಲ. ಬಾಳೆಹಣ್ಣನ್ನು ತಿಂದಾಗ ನಾನು ವೆಜಿಟೇರಿಯನ್ನು, ಒಂಟೆಯ ಕತ್ತನ್ನು ಮುರಿದು ತಿಂದಾಗ ನಾನು ನಾನ್ ವೆಜಿಟೇರಿಯನ್ ಇಲ್ಲ. ಅಲ್ಲಿರೋದೇನಲ್ಲಿ ಅಲ್ಲಿ ಸಕ್ಕರೆ, ಸಕ್ಕರೆ ಮೂಲ ಆದ್ಮೇಲೆ ಇನ್ ಮಿಕ್ಕಿದ್ದೆಲ್ಲವೂ ಕೂಡ ಸಕ್ಕರೆನೆ. ಇವಾಗ ಆ ದೈವದಿಂದ ಇದೆಲ್ಲ ಬಂತು ಅಂದಮೇಲೆ ಎಲ್ಲರೂ ಕೂಡ ದೈವಾನೇ ತಾನೆ, ಮೇಲು ಕೀಳು ಹೇಗೆ ಬರಲಿಕ್ಕೆ ಸಾಧ್ಯ? ಇದನ್ನ ಕತೆ ರೂಪದಲ್ಲಿ ಹೇಳುವುದಕ್ಕೆ ಪುರಾಣಗಳಲ್ಲಿ ನಡೆದು, ಕಶ್ಯಪ ಅನ್ನುವಂಥವನಿಗೆ 13 ಜನ ಹೆಂಡತಿಯರು, ದೇವತೆಯರು ಅವನ ಮಕ್ಕಳೇ, ದಾನವರು ಅವನ ಮಕ್ಕಳೇ, ದೈತ್ಯರು ಅವನ ಮಕ್ಕಳೇ, ಪಕ್ಷಿಗಳು ಅವನ ಮಕ್ಕಳೇ, ಹಾವುಗಳು ಅವನ ಮಕ್ಕಳೇ, ಕ್ರಿಮಿಕೀಟಗಳೆಲ್ಲರೂ ಅವನ ಮಕ್ಕಳೇ. ಅಂದ್ರೆ ನಮ್ಮ ಹತ್ರ ಸೊಳ್ಳೆ ಬರ್ತಾ ಇದೆ ಅಂದ್ರೆ ನಮ್ಮ ಬ್ರದರ್, ಒಂದು ಹಾವು ಬರ್ತಾ ಇದೆ ಅಂದ್ರೆ ನಮ್ಮ ಬ್ರದರ್, ಯಾರು ನಮ್ಮ ಅಣ್ಣ ತಮ್ಮನೇ ಅವ.
ಸ್ವಾಮೀಜಿ ಸೊಳ್ಳೆ ಬೆಲ್ಲ ಹೊಡೆದು ಬಿಡ್ತೀನಿ. ಹೌದು, ಆಸ್ತಿ ಹೋದ್ರೆ ನೀನು ಅಣ್ಣ ತಮ್ಮನ ಜೊತೆ ಹೊಡೆದಾಡಲ್ವಾ, ಅಷ್ಟೇ ಹೊಡೆದಾಕೋದು, ಅಷ್ಟೇ, ಇನ್ನೇನಿಲ್ಲ. ಇದು ಏನಿದು ಜ್ಞಾನ. ಇದು ಈ ಜ್ಞಾನ ಅನ್ನುವಂತಹದ್ದು ನನ್ನಲ್ಲಿ ಬಂದಾಗ ಮೋಹ ಅನ್ನುವಂತಹದ್ದು ಸಾಯ್ತು. ಮೃತ ಮೋಹಮಯಿ ಮಾತ ಜಾತಃ ಬೋಧಮಯ ಸುತಃ. ಅರ್ಥ ಇಷ್ಟೇ, ಅಜ್ಞಾನ ನಾಶ ಆಯಿತು ಅಂದ್ರೆ ಸುಜ್ಞಾನ ಉದಯಿಸಿತು. ಸೂತಕದ್ವಯ ಸಂಪನ್ನ ಹೀಗಿರಬೇಕಾದ್ರೆ ಕಥಂ ಸಂಧ್ಯಾ ಉಪಾಸ್ಮಹೆ, ಹೇಗೆ ತಾನೇ ನಾನು ಕರ್ಮದಲ್ಲಿ ತೊಡಗಿರ್ಲಿಕ್ಕೆ ಸಾಧ್ಯ. ವಿಚಾರ ಮಾಡ್ತಾ ಹೋದ್ರೆ ಕೊನೆಯೇ ಇಲ್ಲ. ನಾಳೆ ಮುಂದಿನ ಶ್ಲೋಕ ನೋಡುವ. ಓಕಿನಃ ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿದ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.